namaste , Lama Aastatsogi . ನಾವು ಇನ್ನೊಂದು ಎಪಿಸೋಡಲ್ಲಿ ಬಂದ್ಬಿಟ್ಟಿದ್ದೆವು ಮಾಸ್ಟರ್ಸ್ ರಮಣ ಮಹರ್ಷಿಯವರ ಸಂಪೂರ್ಣ ಜೀವಿತ ಚರಿತ್ರೆಯಲ್ಲಿ ಅವರ ಜೀವನ ಚರಿತ್ರೆಯಲ್ಲಿ ನಾವು ಆಲ್ಮೋಸ್ಟ್ ಮುಖಾಲಕ್ಕೆ ಬಂದ್ಬಿಟ್ಟಿದ್ದೆವು ಮಾಸ್ಟರ್ಸ್ ಇಂಥ ನಮಗೆ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಭಗವಾನ್ ರಮಣ ಮಹರ್ಷಿ ಅವರಿಗೆ ಪಿ ಎಮ್ ಸಿ ಕನ್ನಡ ಚಾನಲ್ ವತಿಯಿಂದ ಈ ಟೀಮ್ ಎಲ್ಲರಿಗೂ ಇಂಥ ಅದ್ಭುತವಾದ ಅವಕಾಶ ಕೊಟ್ಟರೆ ಎಲ್ಲರಿಗೂ ಕೃತಜ್ಞತೆಗಳು ತಿಳಿಸುತ್ತಾ ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಆದಿಗುರು ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ಸ್ವರ್ಣಮಾಲ ಅಮ್ಮನಿಗೆ ಸಾಕ್ಷಾತ್ ಅಬೀತ ಕುಚಾಂಬ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ ಭಗವಾನ್ ಶ್ರೀ ರಮಣ ಮಹರ್ಷಿಯವರಿಗೆ ಹೃತ್ಪೂರ್ವಕ ಜನ್ಮ ಜನ್ಮಗಳ ಶತಶತಕೋಟಿ ಪಾದಾಭಿವಂದನಗಳು ಸಮರ್ಪಿಸುತ್ತಾ ಮತ್ತೆ ನಾವು ಇನ್ನೊಂದು ಎಪಿಸೋಡಲ್ಲಿ ಬಂದಿದ್ದೇವೆ ಮಾಸ್ಟರ್ಸ್ ಕಳೆದ ಎಪಿಸೋಡಲ್ಲಿ ರಮಣ ಮಹರ್ಷಿಯವರ ತಾಯಿ ಜೀವನವನ್ನು ನಾವು ನೋಡಿದ್ದೀವಿ ಮಾಸ್ಟರ್ಸ್ ಎಂಥ ಒಂದು ಅದ್ಭುತವಾದ ಒಂದು ಮಹಾಪರಿನಿರ್ವಾಣ ಅವ್ರದ್ದು ಸಾವಿರ ಜನ್ಮಗಳ ಮಾಸ್ಟರ್ಸ್ ಒಂದು ಚೂರು ಮತ್ತೆ ನಾವು ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋಣ ಆ ತಾಯಿನವರು ಹದಿನೈದು ಹದಿನಾಲ್ಕು ಗಂಟೆಗಳ ಕಾಲ ತಲೆ ಮೇಲೆ ಒಂದು ಕೈ ಹೃದಯದ ಮೇಲೆ ಒಂದು ಕೈ ಇಟ್ಟು ಆ ತಾಯಿನ ಮಹಾಪರಿನಿರ್ವಾಣ ಕಳಿಸಿದ್ರು ಅಂದಾಗ ಯಾಕೆ ಅಂತ ಕೇಳಿದ್ರೆ ಸ ಇನ್ನೂ ಸಾವಿರ ವರ್ಷಗಳವರು ಜನ್ಮ ತಾಳಬೇಕಾಗಿತ್ತು ಆ ಸಾವಿರ ಜನ್ಮಗಳಿಗೆ ಆ ಸೋಲನ್ನ ಆತ್ಮನ ಕಳಿಸಿ ಅದು ಏನೇನು ಕರ್ಮಗಳಲ್ಲಿ ಮುಗಿಸ್ಕೊಬೇಕಾಗಿತ್ತು ಆ ಕರ್ಮಗಳೆಲ್ಲ ಮುಗಿಸ್ಕೊಂಡೋಗಿ ಮಾಡಿ ಅವ್ರನ್ನ ಪರಿಪೂರ್ಣವಾಗಿ ಶಿವೈಕ್ಯ ಮಾಡಿಸಿದಂಥ ಮಹಾನ್ ಚೈತನ್ಯ భగవాన్ శ్రీరమణ మహర్షి మాస్టర్స్ నిజవ్లూ ఆ పద నెనస్కుంటే తుంద బ్రహ్మానంద అంత అనసె మాస్టర్స్ అంత మక్క జన్మ కొడ ప్రతి ఒందు మగున అదే థర్ మక్కలే మాస్టర్స్ అదే నా మళ్ళన గమనిక అోడరిగొరు నావు తాయేనో ಅಧಿಕಾರ ಬಲ ಬಿಟ್ಟು ಎಲ್ಲರನ್ನ ಫ್ರೆಂಡಾಗಿ ಎಲ್ಲರನ್ನ ಗುರುಗಳಾಗಿ ತೊಗೊಂಡ್ರೆ ಮಕ್ಕಳು ಎಷ್ಟೋ ಒಳ್ಳೆಯ ವಿಷಯಗಳು ನಮ್ಗೆ ಹೇಳ್ತಾಯಿರ್ತಾರೆ ಅದನ್ನು ತೊಗೊಂಡಾಗ ನಮ್ಗೆ ಯಾವ ಒಂದು ಚಿಕ್ಕ ಒಂದು ಇದಿಲ್ಲ ಮಾಸ್ಟರ್ಸ್ ನಮಗೇನೋ ದೊಡ್ಡತನ ಚಿಕ್ಕತನ ಅಂತ ಏನೂ ಇಲ್ಲ ಚಿಕ್ಕವ್ರು ಹೇಳಿದ್ರು ದೊಡ್ಡವ್ರು ಹೇಳಿದ್ರೇನೋ ಒಳ್ಳೆಯ ಪದಗಳು ಒಳ್ಳೆಯ ಪದಗಳಾಗಿ ತೊಗೊಂಡಾಗ ಎಲ್ಲರೂ ನಮ್ಮ ಗುರುಗಳಾಗೇ ಇರ್ತಾರೆ ಮಾಸ್ಟರ್ಸ್ ಅಂಥ ಅದ್ಭುತವಾದ ಒಂದು ಜೀವನ ಚರಿತ್ರೆ ಭಗವಾನ್ ಶ್ರೀ ರಮಣ ಮಹರ್ಷಿ ಅವ್ರದ್ದು ಆ ಥರ ಮಾಡಿ ಅವರು ಅವ್ರ ತಾಯಿನ ಕಳಿಸಿ ಆ ಪರಿನಿರ್ವಾಣ ಸಮಯದಲ್ಲಿ ಆ ಸಮಾಧಿ ಮಹೋತ್ಸವನ ಅದ್ಧೂರಿಯಾಗಿ ಇಡೀ ಊರಲ್ಲಿ ಸೇರಿ ಮಾಸ್ಟರ್ಸ್ ತಿರುವಣ್ಣಾಮಲೆ ಎಷ್ಟು ಜನ ಇದ್ದರೂ ಅಷ್ಟೂ ಜನ ಬಂದು ಅವರಿಗೆ ಆ ಸಾಮಗ್ರಿಗಳು ತಂದು ಆ ರಮಣ ಮಹರ್ಷಿ ಅವ್ರ ಬಾಯಲ್ಲಿ ವಿವರಿಸ್ತಾ ಇದ್ದರೆ ನಿಜವಾಗ್ಲೂ ಅದ್ಭುತ ಮಾಸ್ಟರ್ಸ್ ನಾವೇನು ಅಂದ್ಕೊಂಡಿದ್ವಾ ನಮ್ಮ ಹತ್ರ ಏನು ಕಾಸಿತ್ತ ಅಮ್ಮನಿಗೆ ಈ ಥರ ಮಾಡ್ತೀವಂತ ನಾವೇನು ಅಂದ್ಕೊಂಡಿದ್ವಾ ಆದರೆ ಅವರು ಮಾಡಿಸ್ಕೊಂಡ್ರು ಇದು ಅರುಣಾಚಲೇಶನ್ ಕೃಪಾ ಕಟಾಕ್ಷ ಅಂತ ಹೇಳಿದಾಗ ಎಲ್ಲರಿಗೂ ಆ ಕೃಪಾ ಕಟಾಕ್ಷ ಸಿಗುತ್ತೆ ಮಾಸ್ಟರ್ಸ್ ಶರಣಾಗತಿ ಅನ್ನೋದು ಎರಡು ಪದ ನಮಗೆ ಗೊತ್ತಿದ್ರೆ ಅಂಥ ಅಂಥ ಪರಿನಿರ್ವಾಣ ಆದಮೇಲೆ ಭಗವಾನ್ ರಮಣ ಮಹರ್ಷಿ ಅವರು ಕೂಡ ವಿರೂಪಾಕ್ಷ ಗುಹೆಯಿಂದ ಯಾವಾಗಲೂ ಆ ಸಮಾಧಿ ಹತ್ರನೇ ಬಂದು ಬಂದು ಕೂತ್ಕೊಂಡು ಅಲ್ಲೇ ಧ್ಯಾನ ಮಾಡಿಕೊಂಡು ಅಲ್ಲೇ ಕೂತಿರೋರಂತೆ ಆ ಕೂತಿದ್ದಾಗ ಅಲ್ಲಿದ್ದ ಶಿಷ್ಯಂದರು ಅವರು ಇವರು ನೋಡಿ ನೋಡಿ ಭಗವಾನ್ ಬಿಸಿಲಲ್ಲಿ ಇರ್ತಾರೆ ಮಳೆ ನೆರಳು ಅಂತ ಇಲ್ದ್ರಂಗೆ ಹೆಂಗು ಕೂತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅಲ್ಲಿ ಚಿಕ್ಕದಾಗ ಒಂದು ಚಪರ ಥರ ಒಂದು ತೆಂಗಿನ ಗರಿಯಲ್ಲಿ ಮಾಡಿ ಒಂದು ಚಪ್ಪರ ಥರ ಹಾಕಿ ಅವ್ರಿಗೆ ನೆರಳು ಮಾಡಿಕೊಡ್ತಾರೆ ಮಾಸ್ಟರ್ಸ್ ಅವತ್ತು ಆ ನೆರಳೆ ಇವತ್ತು ಅಷ್ಟು ದೊಡ್ಡ ಆಶ್ರಮವಾಗಿ ತಯಾರಾಗಿದೆ ಮಾಸ್ಟರ್ಸ್ ಆ ಥರ ಬಂದಾಗ ಬರ್ತಾ ಬರ್ತಾ ಮತ್ತೆ ಎಲ್ಲರೂ ಅಲ್ಲಿ ವಿರೂಪಕ್ಷಗೂ ಆಶ್ರಮದಲ್ಲಿ ಕೇವಲ್ಲಿ ಎಲ್ಲೇ ಇದ್ದವರೆಲ್ಲ ಶಿಷ್ಯಂದ್ರೆಲ್ಲ ಒಬ್ಬೊಬ್ರು ಒಬ್ಬೊಬ್ರು ಬಂದು ಆ ಭಗವಾನ್ ಹತ್ರನೇ ಆ ನೆರಳಲ್ಲೇ ಸೇರ್ಕೊತಾರೆ ಮಾಸ್ಟರ್ಸ್ ಒಬ್ಬೊಬ್ರು ಒಬ್ಬೊಬ್ರು ಬಂದಲ್ಲಿ ಸೇರಿಕೊಂಡಾಗ ಆ ಭಗವಾನ್ ರಮಣ ಮಹರ್ಷಿ ತಮ್ಮ ನಿರಂಜನಾನಂದ ಸ್ವಾಮಿ ಅಂತ ಇರ್ತಾರೆ ಅವರು ಸ್ವಲ್ಪ ಕೆಳಗಡೆ ಇದ್ದಾಗ ಅಲ್ಲಿ ಬರೋವ್ರಿಗೆ ಹೋಗೋವ್ರಿಗೆ ಅಲ್ಲೆಲ್ಲ ಇರೋದಕ್ಕೆ ಜಾಗ ಅದು ಇದು ಮಾಡಿಕೊಟ್ಟು ಆ ಸಮಯಕ್ಕೆ ಸರಿಯಾಗಿ ಅವ್ರಿಗೇನೇನು ಬೇಕು ಅದನ್ನೆಲ್ಲ ಸರಿ ಮಾಡಿಕೊಟ್ಟು ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಹೀಗೆ ಮಾಡ್ತಾ 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 ಮಾಸ್ಟರ್ಸ್ ಎಲ್ಲರೂ ಅಡುಗೆ ಮಾಡೋದನ್ನು ಅಲ್ಲೇ ಆರಂಭಿಸ್ತಾರೆ ಅಲ್ಲೇ ಬರೋ ಭಕ್ತರು ಜಾಸ್ತಿ ಆಗ್ತಾರೆ ಬರೋ ಸಾಮಗ್ರಿಗಳು ಜಾಸ್ತಿ ಆಗುತ್ತೆ ಇವತ್ತು ಫಸ್ಟು ಬಂದಾಗ ಪತ್ರಿ ಸಾರು ಕೆಲಸ ಎಲ್ಲ ಬಿಟ್ಟು ಒಂದು ಪ್ರಚಾರ ಮಾಡೋಕ್ಕೆ ಒಂದು ಕಡೆಯೆಲ್ಲೋ ಸೆಡ್ ಹಾಕ್ಕೊಂಡು ಒಂದೆರಡು ಸೀಟ್ ಇಟ್ಕೊಂಡು ದಾ ಧ್ಯಾನ ಹೇಳ್ಕೊಡ್ತೀವಿ ಫ್ರೀಯಾಗಿ ಅಂತ ಹಾಕಿದ್ರಂತೆ ಆದರೆ ಇವತ್ತು ಎಷ್ಟು ದೊಡ್ಡ ದೊಡ್ಡ ಪಿರಮಿಡ್ಗಳು ಎಷ್ಟು ದೊಡ್ಡ ದೊಡ್ಡ ಧ್ಯಾನ ಕೇಂದ್ರಗಳು ದೇಶ ವಿದೇಶಗಳಲ್ಲಿ ಸ್ಟಾರ್ಟ್ ಆಯ್ತಲ್ಲ ಮಾಸ್ಟರ್ಸ್ ಅದೇ ಥರ ಇವತ್ತು ಭಗವಾನ್ ರಮಣ ಮಹರ್ಷಿ ಅವರ ಆಶ್ರಮಗಳು ಕೂಡ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ರಮಣಾಶ್ರಮಗಳಿದ್ದಾವೆ ಮಾಸ್ಟರ್ಸ್ ಎಲ್ಲ ಕಡೆ ಇಟ್ಟಿದ್ದಾರೆ ಆದರೆ ತಿರುವಣ್ಣಾಮಲೆಯಲ್ಲಿ ಅದ್ಭುತವಾಗಿರೋ ಆ ಆಶ್ರಮನ ಒಬ್ಬೊಬ್ಬರು ಒಬ್ಬೊಬ್ಬರೇ ತಯಾರಾಗ್ತಾರೆ ಎಲ್ಲರೂ ಬರೋರು ಹೋಗೋರು ಜಾಸ್ತಿ ಆಗ್ತಾರೆ ಅದೇ ಥರ ಮನುಷ್ಯರ ಜೊತೆಗೇನೆ ಒಂದು ಹಸುಗಳು ಕೂಡ ಅಲ್ಲಿಗೆ ಬರೋಕ್ಕೆ ಶುರುವಾಗುತ್ತೆ ಮಾಸ್ಟರ್ಸ್ ಒಬ್ಬರು ಯಾರೋ ಭಕ್ತರು ಬಂದ್ಬಿಟ್ಟು ಎರಡು ಮೂರು ಊರು ಆ ಕಡೆಯಿಂದ ಬಂದ್ಬಿಟ್ಟು ಒಂದು ಹಸುವನ್ನ ಕರ್ಕೊಂಬಂದ್ಬಿಟ್ಟು ಒಂದು ಹಸು ಕರುವಿರುತ್ತೆ ಆ ಕರುವನ್ನ ಹಸುವನ್ನ ಕರ್ಕೊಂಡು ಬಂದ್ಬಿಟ್ಟು ಕೊಡ್ತಾರೆ ಆ ಇದೆಲ್ಲ ಆದಮೇಲೆ ಅಲ್ಲಿ ಹಿಂಗೆ ಹಿಂಗೆ ಎಲ್ಲರೂ ಒಬ್ಬೊಬ್ಬೊಬ್ಬರು ಬಂದಾಗ ಅವರು ಮಾತ್ರ ದಿನ ಆಮೇಲೆ ಜನ ಸಮೂಹ ಜಾಸ್ತಿ ಆದಾಗ ಮೇಲುಗಡೆ ಮತ್ತೆ ಇವರು ಪಕ್ಷ ಗುಹೆಗೆ ಹೋಗಿ ಅವರು ಧ್ಯಾನ ಮಾಡ್ಕೊಂಡು ಬರೋರು ದಿನ ಬೆಳಗ್ಗೆ ಎದ್ದು ಇಲ್ಲಿ ಎಲ್ಲರೂ ಬಂದಾಗ ಇಲ್ಲಿ ಕೂತ್ಕೊಂಡು ಮಾತಾಡೋರು ಆ ಆ ಚಪ್ಪರದ ಕೆಳಗಡೆ ಎಲ್ಲಾರ ಹತ್ರ ಸತ್ಸಂಗಗಳು ಮಾಡೋರು ಯಾರಾದರೂ ಏನಾದರೂ ಕೇಳಿದ್ರೆ ಮೌನವಾಗಿ ಆನ್ಸರ್ ಹೇಳೋರು ಆ ಗಿರಿಪ್ರದಕ್ಷಿಣೆ ಬಗ್ಗೆ ಹೇಳೋರು ಆ ಗಿರಿಪ್ರದಕ್ಷಿಣೆ ಕೂಡ ಮಾಸ್ಟರ್ಸ್ ನಾವು ಲಾಸ್ಟ್ ಎಪಿಸೋಡಲ್ಲಿ ಅಂದ್ಕೊಂಡು ಗಿರಿಪ್ರದಕ್ಷಿಣೆ ಬಗ್ಗೆ ಮಾತಾಡ್ಕೊಬೇಕು ಅಂತ ಭಗವಾನ್ ಮೌನವಾಗಿದ್ದರೂ ಓಕೆ ಆದರೆ ಬಂದು ಫಸ್ಟ್ ಬಂದವರು ಅಲ್ಲಿಗೆ ನಮಸ್ಕಾರ ಮಾಡೋಣ ಅಂತ ಬಂದ ತಕ್ಷಣ ಅವ್ರ ಹತ್ರ ಕೇಳ್ತಾ ಇರೋದ್ರ ಮೊದಲನೇ ಪ್ರಶ್ನೆನೇ ಗಿರಿ ಪ್ರದಕ್ಷಿಣೆ ಆಯಿತಾ ಅಂತ ಕೇಳೋರು ಮಾಸ್ಟರ್ಸ್ ಯಾಕಂದರೆ ಗಿರಿ ಅನ್ನೋದು ಒಂದು ಸಾಮಾನ್ಯದ ಬೆಟ್ಟ ಅಲ್ಲ ಮಾಸ್ಟರ್ಸ್ ಯಾಕಂದರೆ ಇದು ನಾವು ಸ್ಟಾರ್ಟಿಂಗಲ್ಲೇ ಮಾತಾಡ್ಕೊಂಡು ಇದ್ರ ಬಗ್ಗೆ ಸಾಕ್ಷಾತ್ ಪರಮೇಶ್ವರ ಜ್ಯೋತಿ ಸ್ವರೂಪವಾಗಿ ಬೆಲೆಸೆ ಅಲ್ಲಿ ನೆಲೆಸಿರೋ ಅಂಥದ್ದೇ ಆ ಅರುಣಾಚಲೇಶ್ವರ ಬೆಟ್ಟ ಮಾಸ್ಟರ್ಸ್ ಆ ಬೆಟ್ಟನೇ ಜ್ಯೋತಿರ್ಲಿಂಗ ಅದು ಜ್ಯೋತಿ ಸ್ವರೂಪದಲ್ಲಿ ಇರೋದು ಅದೇ ಒಂದೊಂದು ಯುಗದಲ್ಲಿ ಒಂದೊಂದು ರೂಪವಾಗಿ ಮಾರ್ಪಡುತ್ತೆ ಮಾಸ್ಟರ್ಸ್ ಕೃತಯುಗದಲ್ಲಿ ಆ ಜ್ಯೋತಿರ್ಲಿಂಗವಾಗಿ ಜ್ಯೋತಿಯಾಗಿ ಕಾಣುತ್ತೆ ತ್ರೇತಾಯುಗದಲ್ಲಿ ಸ್ವರ್ಣಲಿಂಗ ಆಗುತ್ತೆ ದ್ವಾಪರ ಯುಗಕ್ಕೆ ಒಂದು ಬೆಳ್ಳಿಲಿಂಗ ಆಗುತ್ತೆ ಕಲಿಯುಗ ಬರೋಷ್ಟರಲ್ಲಿ ಒಂದು ಮರಕದ ಲಿಂಗ ಮಾಸ್ಟರ್ಸ್ ಇವತ್ತು ಕೂಡ ಅದು ಒಂದು ಮರಕದ ಲಿಂಗ ಒಂದು ಬೆಟ್ಟ ಅಲ್ಲ ಅದು ನಮ್ಮ ಫ್ರೀಕ್ವೆನ್ಸಿಗೆ ನಮಗೆ ಅದು ಇವತ್ತು ಒಂದು ಬೆಟ್ಟ ಗಿಡ ಮರ ಅಂತ ಕಾಣಿಸ್ತಾ ಇದೆ ಮಾಸ್ಟರ್ಸ್ ಅಂಥ ಅದ್ಭುತವಾಗಿರೋ ಅಂಥ ಪ್ರದೇಶ ತಿರುವಣ್ಣಾಮಲೆ ಅಂದರೆ ಆ ತಿರುವಣ್ಣಾಮಲೆಯಲ್ಲಿ ಕೂಡ ಇನ್ನೊಂದು ಕೂಡ ಹೇಳ್ತಾರೆ ಮಾಸ್ಟರ್ಸ್ ಪುರಾಣಗಳಲ್ಲಿದೆಯಂತೆ ಸ್ಕಾಂದ ಪುರಾಣಗಳಲ್ಲಿದೆಯಂತೆ ಎಷ್ಟೋ ಜನ ಪ್ರವಚನಕಾರರು ಹೇಳ್ತಾ ಇದ್ದಾರೆ ಇದನ್ನು ಭಗವಾನ್ ಶ್ರೀ ರಮಣ ಮಹರ್ಷಿ ಕೂಡ ಹೇಳಿದ್ರು ಒಂದು ಸನಕ ಹತ್ರ ಈಶ್ವರನ ಹತ್ರ ಸತಿ ಎಲ್ಲರೂ ಕೇಳಿದಾಗ ಭೂಲೋಕದಲ್ಲಿರೋರು ಮುಕ್ತಿ ಮಾರ್ಗ ಹೋಗಬೇಕು ಅಂದರೆ ಏನೇನು ಮಾಡಿದ್ರೆ ಹೋಗ್ಬೋದು ಯಾವ ಥರ ಮಾಡಿದ್ರೆ ಹೋಗ್ಬೋದು ಅಂದಾಗ ಒಂದು ಕಮಲಾಲಯ ಊರು ಅಂತ ಒಂದು ಊರಿದೆ ಮಾಸ್ಟರ್ಸ್ ಕೇರಳ ಹತ್ರ ಅಲ್ಲಿ ಜನ್ಮ ತಗೊಂಡ್ರೆ ಅಲ್ಲಿ ಹುಟ್ಟಿದ್ರೆ ಮರು ಮರುಜನ್ಮ ಇಲ್ವಂತೆ ಮಾಸ್ಟರ್ಸ್ ಅದನ್ನು ರೀಸೆಂಟಾಗಿ ಕೂಡ ಒಬ್ಬರು ಹೇಳಿದ್ರು ಮಾಸ್ಟರ್ಸ್ ಯಾರೋ ಫಾರಿನ್ನಿಂದ ಪ್ರೆಗ್ನೆಂಟ್ ಆಗಿದ್ದರೆ ಹೆಂಡ್ತಿನ ಕರ್ಕೊಂಬಂದು ಒಂಬತ್ತನೇ ತಿಂಗಳಾಗಿದ್ದ ತಕ್ಷಣ ಒಂದು ತಿಂಗ್ಳಿಲ್ಲಿದ್ದು ಆ ಡೆಲಿವರಿ ಆಗೋವರೆಗೂ ಆ ಇಲ್ಲಿ ಜನ್ಮ ಇಲ್ಲಿದ್ದು ಮತ್ತೆ ಊರಿಗೋಗಿದ್ದಾರೆ ಮಾಸ್ಟರ್ಸ್ ಅವರು ಇದನ್ನು ತಿಳ್ಕೊಂಡ್ಮೇಲೆ ಹಂಗಂತ ಹೇಳಿದಾಗ ಇವರು ಕೇಳಿದ್ರಂತೆ ಮಹರ್ಷಿಗಳು ಹೆಂಗೆ ಸಾಧ್ಯ ಆಗುತ್ತೆ ತನ್ ತಂದೆ ನಾವು ಅಲ್ಲೇ ಹುಡ್ತೀವಂತ ಹೇಗೆ ತಿಳ್ಕೊಬೇಕು ನಮ್ಮ ತಂದೆಗಳಿಗ ತಂದೆ ತಾಯಿಗಳಿಗಷ್ಟು ಶಕ್ತಿ ಇರಬೇಕು ಅಷ್ಟು ಜ್ಞಾನ ಇರಬೇಕಲ್ವಾ ಅಲ್ಲೇ ನಾವು ಹೆಂಗೆ ಹುಡ್ತೀವಿ ಅಂತ ತಿಳ್ಕೊಳ್ಳೋದು ನಾವು ಅಂತಂದರೆ ಚಿದಂಬರಮ್ಮಲ್ಲಿ ಗೋಪುರ ದರ್ಶನ ಮಾಡಿದ್ರೆ ಅವ್ರಿಗೂ ಮರುಜನ್ಮ ಇಲ್ಲ ಅಂತ ಹೇಳಿದ್ರಂತೆ ಅಲ್ಲ ಚಿದಂಬರಂ ಎಷ್ಟು ಜನಕ್ಕೆ ಗೊತ್ತು ಎಷ್ಟು ಜನ ಹೋಗೋಕ್ಕಾಗುತ್ತೆ ನಮ್ಮ ಮನೆಗಳಲ್ಲಿ ನಮ್ಮ ಸಮಸ್ಯೆಗಳಲ್ಲಿ ಯಾರು ಎಷ್ಟು ಗು ದೇವಸ್ಥಾನಗಳ್ಗೆ ಹೋಗೋರು ಇದ್ದಾರೆ ಹೋಗ್ದಿರೋರು ಇದ್ದಾರೆ ನಾವು ಹೆಂಗೆ ಹೋಗೋಕ್ಕಾಗುತ್ತೆ ಸಾಧ್ಯ ಆಗುತ್ತೆ ಅಂದಾಗ ಕಾಶಿಯಲ್ಲಿ ಮರಣ ಹೊಂದಿದ್ರೆ ಅವ್ರಿಗೂ ಮರುಜನ್ಮ ಇಲ್ಲ ಅಂತ ಹೇಳಿದ್ರಂತೆ ಕಾಶಿ ಹೋಗಿ ಮರಣ ಹೊಂದಿತ್ತು ಅಂತ ಯಾಕಂದರೆ ಈ ಕ್ಷಣದಲ್ಲಿರೋರು ಇನ್ನೊಂದು ಕ್ಷಣದಲ್ಲಿ ಏನಾಗ್ತೀವಂತ ನಮಗೆ ಗೊತ್ತಿಲ್ಲ ಮಾಸ್ಟರ್ಸ್ ಇಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ನಾನು ಇನ್ನೊಂದು ಕ್ಷಣದಲ್ಲಿ ಇಲ್ಲಿ ಏನು ಬೇಕಾದ್ರೂ ನಡಿಬೋದು ಇರ್ಬೋದು ಹೋಗ್ಬೋದು ಅಂಥ ದೇಹದ ಬಗ್ಗೆ ನಾವು ಹೆಂಗೆ ಹೇಳ್ತೀವಿ ನಾವು ಕಾಶಿನೇ ಕಾಶಿಯಲ್ಲೇ ಹೋಗಿ ಮರಣ ಹೊಂದಿದ್ದೀವಿ ಅಂತ ಇವಾಗ ಬೇಕಾದರೆ ಹೇಳ್ಬೋದು ಮಾಸ್ಟರ್ಸ್ ನಾವು ಧ್ಯಾನ ಇದ್ವಿ ಧ್ಯಾನದಲ್ಲಿ ನಮ್ಗೆ ಆ ಶಕ್ತಿ ಇದೆ ನಮ್ಮ ಪತ್ರಿಸರ್ ಅದನ್ನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ಎಷ್ಟು ಬುಕ್ಸ್ಗಳಲ್ಲಿ ಅದನ್ನು ವಿವರಗಳು ಕೊಟ್ಟಿದ್ದಾರೆ ಹೌದು ಏನು ಅಂದ್ಕೊಂಡ್ರೆ ಅದೇ ನಡೆಯುತ್ತೆ ನೀನೇ ಸೃಷ್ಟಿಕರ್ತೆ ಅಂತ ಈಗಿದೆ ನಮ್ಗೆ ಆ ಶಕ್ತಿ ಇದೆ ಮಾಸ್ಟರ್ಸ್ ಆದರೆ ಧ್ಯಾನ ಎಷ್ಟು ಜನ ಮಾಡ್ತಿದ್ದಾರೆ ಮಾಡ್ದಿರೋರ ಪರಿಸ್ಥಿತಿ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಕಾಶಿಲ್ ಮರಣ ಹೊಂದಿದ್ರೆ ಮರುಜನ್ಮ ಇಲ್ಲ ನಿಮಗೆ ಅಂತ ಹೇಳಿದ್ರಂತೆ ಅದು ಹೆಂಗೆ ತಂದೆ ಹೆಂಗಾಗುತ್ತೆ ನಮಗೆ ಮರಣ ಅಲ್ಲೇ ಹೋಗುತ್ತೆ ಅಂತ ನಾವು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂದಾಗ ಇದರಲ್ಲೂ ಕೂಡ ಏನು ಚಿಕ್ಕದೇನಲ್ಲ ಮಾಸ್ಟರ್ಸ್ ಒಂದು ಸತಿ ನಾವು ಮರಣ ಸಮಯದಲ್ಲಿ ಇನ್ನೇನು ನಾವು ಈ ಭೂಲೋಕ ಪ್ರಯಾಣ ಮುಗಿದಿದೆ ನಾವು ಹೊರಡ್ತಾ ಇದ್ದೀವಿ ಎಂದಾಗ ಯಾರಿಗಾದರೂ ಆ ಜನ್ಮ ಸುಕೃತ ಇದ್ದು ಆ ಸಾಧನ ಸಂಸ್ಕಾರ ಇದ್ದು ಒಂದೇ ಒಂದು ಸತಿ ಅರುಣಾಚಲ ಅಂತ ಒಂದು ಸತಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಕೂಡ ಅವರಿಗೆ ಅಂಥ ಸಂತೋಷವಾದ ಮರಣ ಹೊಂದಿ ಅವ್ರಿಗೆ ಮರುಜನ್ಮ ಇರಲ್ಲ ಈಶ್ವರನಲ್ಲಿ ಸೇರಿಕೊಳ್ತಾರೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ತುಂಬ ಈಸಿ ಅಂದರೆ ಇದಕ್ಕಿಂತ ಇನ್ನು ಈಸಿಯಾಗಿ ನಾನೇನು ಕೊಡೋಕ್ಕಾಗಲ್ಲ ನಿಮಗೆ ಅಂದರೆ ಮರಣ ಸಮಯದವರೆಗೂ ನಾವು ಏನು ಮಾತಾಡ್ತೀವೋ ಏನು ಮಾಡ್ತೀವೋ ಏನೇನು ಆಡ್ತೀವೋ ಗೊತ್ತಿಲ್ಲದ್ರೇ ಮರಣ ಹೊಂದೋ ಸಮಯದಲ್ಲಾದರೂ ಅಟ್ಲೀಸ್ಟು ಅರುಣಾಚಲ ಅನ್ನೋ ಪದ ನಮಗೆ ಬರಬೇಕು ಅಂದರೆ ಎಷ್ಟು ಸಾಧನೆ ಮಾಡಿರಬೇಕು ಮಾಸ್ಟರ್ಸ್ ನಾವು ಜನ್ಮ ಪೂರ್ತಿ ಆ ಪದ ನಮ್ಮ ಬಾಯಲ್ಲಿ ಇದ್ದರೆ ಆ ಲಾಸ್ಟ್ ಕ್ಷಣದಲ್ಲಿ ಕೂಡ ಬರುತ್ತಾ ಅನ್ನೋದು ನಾವೆಲ್ಲಿ ಮರ್ತೋಗ್ತೀವೋ ತಂದೆ ನಮಗೆ ಜ್ಞಾಪಿಸುವಂಥ ಆ ತಂದೆಗೆ ನಾವು ಶರಣಾದಾಗ ಅದು ನಡೆಯುತ್ತೆ ಮಾಸ್ಟರ್ಸ್ ಇಂಥ ಅದ್ಭುತವಾದ ಒಂದು ಶಕ್ತಿ ಇರುವಂಥ ಪ್ರದೇಶ ಆ ತಿರುವಮಲೆ ಅನ್ನೋ ಪ್ರದೇಶ ಮಾಸ್ಟರ್ಸ್ ಅದಕ್ಕೆ ಭಗವಾನ್ ಹೇಳ್ತಾರೆ ಇದು ಮಾಮೂಲಿ ಬೆಟ್ಟ ಅಲ್ಲ ಆ ಜ್ಯೋತಿರ್ಲಿಂಗನೇ ಬೆಟ್ಟದ ರೂಪದಲ್ಲಿರೋದು ಅದಕ್ಕೆ ಬಂದವರು ಫಸ್ಟು ಪ್ರತಿಯೊಬ್ಬರೂ ಗಿರಿಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ರ ಅಂತ ಕೇಳೋರು ಮಾಸ್ಟರ್ಸ್ ಅದರಲ್ಲಿ ಒಬ್ಬರು ಯಾರು ಹೇಳಿದ ತಕ್ಷಣ ಎಲ್ಲ ಭಗವಾನ್ ಮಾಡ್ಕೊಂಡು ಬಂದಿಲ್ಲ ಇವಾಗ ಮಾಡ್ಕೊಂಬರ್ತೀವಿ ಅಂತ ಹೋಗ್ಬಿಟ್ಟು ಒನ್ ಅವರಿಗೆಲ್ಲ ವಾಪಸ್ ಬಂದ್ರಂತೆ ಮಾಸ್ಟರ್ಸ್ ವಾಪಸ್ ಬಂದ್ಬಿಟ್ಟು ಗಿರಿಪ್ರದಕ್ಷಿಣಿ ಆಯಿತು ಭಗವಾನ್ ನಮಗೆ ಅಂತ ಇನ್ನೇನೋ ಕ್ವೆಶನ್ ಕೇಳಿದ್ರಂತೆ ಗಿರಿಪ್ರದಕ್ಷಿಣೆ ಆಯಿತಾ ಯಾವುದ್ರಲ್ಲಿ ಹೋಗಿದ್ರಿ ಹೆಂಗೋದ್ರಿ ನೀವು ಅಂತಂದರೆ ಆಟೋದಲ್ಲೋಗಿ ಬಂದೆವು ಗುರುಗಳೇ ಅಂದ್ರಂತೆ ಇವಾಗ ಗಿರಿಪ್ರದಕ್ಷಿಣೆ ಮಾಡಿರೋ ಪುಣ್ಯ ನಿನ್ಗೆ ನಿಂದ ಆಟೋದ ಅಂತ ಕೇಳಿದ್ರಂತೆ ನಡ್ಕೊಂಡೋಗಿದ್ದ ಆಟೋ ಚಕ್ರಗಳಲ್ಲಿ ಹೋದರೆ ಇವಾಗ ಆಟೋಗೆ ಬಂತ ಪುಣ್ಯ ನಿನಗೆ ಬಂತ ಪುಣ್ಯ ಯಾಕಂದರೆ ನಮ್ಮದು ಒಂದು ಒಂದು ವಾಹನ ಇದೆ ಮಾಸ್ಟರ್ಸ್ ನಮ್ಮ ದೇಹನೇ ನಮಗೆ ವಾಹನ ಆ ದೇಹದೊಳಗಡೆ ಒಂದು ಆ ಪರಮೇಶ್ವರನ ಪರಮಾತ್ಮ ಚಕ್ರವರ್ತಿ ಕೂತಿದ್ದಾರೆ ಅವರಿಗೆ ಕೊಟ್ಟಿರೋವಂಥ ವಾಹನ ನಮ್ಮ ದೇಹ ಕೂಡ ನಮ್ಮ ದೇಹನ ಸುಖವಾಗಿಟ್ಟು ನಾವು ಇನ್ನೊಂದು ವಾಹನ ನೋಡೋಕೋದ್ರೆ ಈ ವಾಹನಕ್ಕೆ ಇನ್ನೇನು ಕೆಲಸ ಇರ್ತದ ಆಮೇಲೆ ಅದರಿಂದ ಪ್ರತಿಯೊಬ್ಬರು ಎಷ್ಟೇ ಕಷ್ಟ ಆದರೂ ಕೂಡ ಅದು ಇಷ್ಟು ಕಿಲೋಮೀಟ್ರಾ ಅಷ್ಟು ಕಿಲೋಮೀಟ್ರಾ ಎಷ್ಟಿದೆ ನನ್ನ ಕೈಲಾಗುತ್ತೆ ಆಗಲ್ಲ ಅಂತ ದಯವಿಟ್ಟು ಯಾರು ತಿಳ್ಕೊಳ್ಳೋಕೆ ಹೋಗಬೇಡಿ ಮಾಸ್ಟರ್ಸ್ ಇಲ್ಲಿ ಯಾಕೆ ಅಂದರೆ ನಾನು ಇದು ಮುಂದೆ ಯಾರು ಯೂಟ್ಯೂಬಲ್ಲಿ ಇದನ್ನು ನೋಡಿದ್ರೆ ಕೂಡ ಎಷ್ಟು ವಯಸ್ಸಾಗಿದ್ರೆ ಕೂಡ ಒಂದೇ ಒಂದು ಪದ ಈಶ್ವರ ನಾನು ನಿನ್ನ ಪ್ರದಕ್ಷಿಣೆ ಮಾಡೋಕ್ಕೆ ಅಂತಂದೆ ಇದು ನಿನ್ನ ಒಂದು ಕೃಪಾ ಕಟಾಕ್ಷದಿಂದ ಇದಾಗಬೇಕು ತಂದೆ ಅಂತ ಒಂದು ಪದ ಸಮರ್ಪಣೆ ಮಾಡಿ ಶರಣಾಗತಿಯಿಂದ ನೀವು ಹೆಜ್ಜೆ ಇಟ್ಟರೆ ಒಂದು ಹೆಜ್ಜೆ ನೀವು ಈಶ್ವರ ಅಂತ ಇಟ್ಟರೆ ಹದ್ದು ಹತ್ತು ಹೆಜ್ಜೆ ಅವರು ನಿಮ್ಮ ಕಾಲಲ್ಲಿ ಕಾಲಾಗಿ ಅವರು ನಡೆಸ್ತಾರೆ ಮಾಸ್ಟರ್ಸ್ ಇದು ಸ್ವಂತವಾದ ಅನುಭವಗಳಿಂದ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್ ನನ್ನ ಜೊತೆ ಬಂದವರು ಎಷ್ಟೋ ಜನ ಕಾಲು ಬಂದಿಲ್ಲ ಮಳೆಯಲ್ಲಿ ನಡೆಯೋ ನಡ ಇದ್ದರು ನಾವು ಇನ್ನೇನು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದರು ಆದರೆ ಓಂ ಶಿವನ ಪದ ಹೇಳ್ಬಿಟ್ಟು ನಡ್ಸ್ಕೊಂಡು ಮೇಲೆ ಅವ್ರ ಜೀವನ ಇವತ್ತು ಎಷ್ಟೋ ಟ್ರಾನ್ಸ್ಫಾರ್ಮರ್ ಆಗಿದೆ ಮಾಸ್ಟರ್ಸ್ ಎಷ್ಟೋ ಟ್ರಾನ್ಸ್ಫಾರ್ಮೇಷನ್ ಆಗಿ ಅವರು ಇವತ್ತು ಯಾವ ಮಠಕ್ಕೆ ಆಧ್ಯಾತ್ಮಿಕ ಕೆಲಸಗಳು ಮಾಡ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಮಾಸ್ಟರ್ಸ್ ಇನ್ಯಾರೋ ಆಂಧ್ರದಿಂದ ಕೂಡ ಬಂದಿದ್ದರು ಅವರು ಅದೇ ಅಂದರು ಅಮ್ಮ ಅಕ್ಕ ನೀವು ಹೇಳಿಲ್ಲ ಅಂತಂದರೆ ನಾನು ಹೋಗ್ತಾನಿಲ್ಲ ನನ್ನ ಕೈಲ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ನಿಮ್ಮ ದಯೆಯಿಂದ ನಾನು ಹೋಗಿ ಬಂದೆ ಅಂತ ಅದು ನನ್ನ ದಯೆ ಅಲ್ಲ ಈಶ್ವರ ಒಬ್ಬರು ಬಾಯಿಂದ ನುಡಿಸ್ತಾರೆ ಮಾಸ್ಟರ್ಸ್ ಈ ಬಾಯಿಂದ ಅವ್ರು ನುಡಿಸಿದ್ರು ಅವ್ರು ಮಾಡಿದ್ರು ಅದೇ ಥರ ಇವತ್ತು ಕೂಡ ಇಲ್ಲಿ ಹೇಳ್ತಾರೆ ಅವರು ಈ ದೇಹ ಅಲ್ಲ ಈ ಹೆಸರು ಅಲ್ಲ ಮಾಸ್ಟರ್ಸ್ ಈ ದೇಹದಿಂದ ಬರ್ತಾ ಇದೆ ಅಂದರೆ ಸಾಕ್ಷ್ಯ ತರುಣಾಚಲೇಶ್ವರ ನಿಮಗೆ ಎಲ್ಲರಿಗೂ ಕೊಡ್ತಾ ಅಂಥ ಒಂದು ಕರೆ ಮಾಸ್ಟರ್ಸ್ ಇದು ಪ್ರತಿಯೊಬ್ಬರೂ ಅಲ್ಲಿಗೆ ಬರಬೇಕು ಅಂತ ಕರೆ ಕೊಡ್ತಾ ಇರೋವಂಥದ್ದು ಆ ಸಾಕ್ಷಾತ್ ಅರುಣಾಚಲೇಶ್ವರ ಮಾಸ್ಟರ್ಸ್ ಅವರ ಕರೆಗೆ ಹೂ ಕೊಟ್ಟು ಅವರಿದ್ದಾರೆ ನಿಮ್ಮ ಜೊತೆ ನಡ್ಸೋಕೆ ಯಾರಿದ್ದಾರೆ ಯಾರಿಲ್ಲ ಭಾಷೆ ನಾದ ಇದೇನು ಯೋಚನೆ ಮಾಡಬೇಡಿ ಅರುಣಾಚಲೇಶ್ವರ ನೀವಿದ್ದೀರ ತಂದೆ ನಾನು ಅಲ್ಲಿಗೆ ಬರ್ತಾಯಿದ್ದೀನಿ ಅಂತ ಒಂದು ಪದ ನೀವು ಅಂದ್ಕೊಂಡ್ರೆ ಅದನ್ನು ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದು ಬಿಡೋ ಜವಾಬ್ದಾರಿ ಅವ್ರು ತೊಗೊಳ್ತಾರೆ ಮಾಸ್ಟರ್ಸ್ ಇದು ಆ ಕ್ಷೇತ್ರಕ್ಕಿರೋ ಅಂಥ ಅದ್ಭುತವಾದ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೇ ಇದೆ ಮಾಸ್ಟರ್ಸ್ ಆದರೆ ನಾವು ಎಲ್ಲಿಕ್ಕೋದ್ರೆ ಕೂಡ ಅದನ್ನು ನಂಬಬೇಕು ಫಸ್ಟ್ ನಂಬಿಕೆ ಅನ್ನೋದು ತುಂಬ ಅತೀ ದೊಡ್ಡ ಒಂದು ಆಯುಧ ಮಾಸ್ಟರ್ಸ್ ನಮಗೆ ಇದನ್ನೇ ಭಗವಾನ್ ಎಲ್ಲಾರ್ಗೂ ತೋರಿಸ್ಕೊಟ್ರು ಫಸ್ಟು ಆಮೇಲೆ ಬಂಧನದಿಂದ ಬಿಡಿಸ್ಕೊಬೇಕು ಅಂತಂದ್ರೆ ಅವ್ರು ಹೇಳಿದ್ದಷ್ಟೇ ಮುಕ್ತಿ ಅಂದರೆ ಏನೂ ಇಲ್ಲ ನೀವು ಎಲ್ಲದರಿಂದ ಮೋಹದಿಂದ ಮುಕ್ತಿ ಆದರೆ ಅದೇ ಮುಕ್ತಿ ನಿನಗೆ ಅಂತ ಯಾವ ವಸ್ತುಗಳ ಮೇಲೆ ಯಾವುದ್ರ ಮೇಲೆ ಮೋಹ ಮೋಹದಿಂದ ಇರಬೇಡಿ ಆ ಮೋಹನೇ ನಮ್ಗೆ ಯಾಕಂದರೆ ಹೇಳ್ತಾರಲ್ಲ ನಮ್ಮ ದೊಡ್ಡವರು ಕೂಡ ಹೇಳೋರು ಮಾಸ್ಟರ್ಸ್ ದುರಾಸೆ ದುಃಖಕ್ಕೆ ಮೂಲ ಅಂತ ನಾವು ಆಸೆ ಇರಬೇಕು ಮನುಷ್ಯನಾಗ ಹುಟ್ಟಿದವು ಆಸೆ ಇರಬೇಕಾದ್ರೆ ಅದು ಯಾವ ಮಟ್ಟಕ್ಕಿರಬೇಕು ಕಾಂಪಿಟೇಷನ್ ಲೆವೆಲ್ಗೆ ಅಲ್ಲ ಮಾಸ್ಟರ್ಸ್ ನಮಗೆ ಎಷ್ಟಿದೆ ಇರೋಕ್ಕೊಂದು ಗೂಡಿದೆಯಾ ಆ ಗೂಡಲ್ಲಿ ತಿನ್ನೋಕೆ ಮೂವತ್ತು ಊಟ ಇದೆಯಾ ಉಟ್ಕೊಳ್ಳೋಕೆ ಒಂದು ನಾಲ್ಕು ಜೊತೆ ಬಟ್ಟೆ ಇದೆಯಾ ಇದಕ್ಕಿಂತ ದೊಡ್ಡ ಆಸ್ತಿ ಯಾರಿಗೂ ಬೇಕಾಗಿಲ್ಲ ಮಾಸ್ಟರ್ಸ್ ಮಾಡೋದಕ್ಕೊಂದು ಕೆಲಸ ಇದ್ರೆ ಆಹಾರ ಯಾವುದೇ ಇರ್ತದೆ ಇದು ತಿಳಿದರೆ ನಾವು ಏನೇನೋ ಸಾಧನೆ ಮಾಡಬೇಕು ಏನೋ ಉಳಿಸ್ಬೇಕು ಇನ್ನೂ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರಿಗೆ ಕೊಟ್ಟಿಲ್ಲ ಇವ್ರು ಬೇಜಾರು ಮಾಡ್ಕೊಳ್ತಾರೆ ಇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂಡು ಜೀವನ ಪೂರ್ತಿ ಬರೀ ಅವ್ರಿಗೋಸ್ಕರ ಮಾಡಿದ್ರೆ ನಿನ್ನ ಆತ್ಮಕ್ಕೆ ನಿನ್ನ ಜೀವನಕ್ಕೆ ಇನ್ನು ಯಾವಾಗ ಏನು ಮಾಡಿಕೊಂಡು ಯಾವಾಗ ನಿನ್ನೆ ನೀನು ಪ್ರೋಗ್ರಾಮ್ನ ಮಾಡ್ಕೊಳ್ಳೋದು ಇನ್ನು ಎಷ್ಟು ಸತಿ ಬರಬೇಕು ಈ ಭೂಮಿಗೆ ಅದೇ ಸುಮಾರು ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಮಾಸ್ಟರ್ಸ್ ನಾವು ಯಾರು ಕೋಟಾದೀಶ್ವರು ಅವರು ಚೆನ್ನಾಗಿದ್ದಾರೆ ಅಂದ್ಕೊಳ್ತೀವಿ ಅವರೆಲ್ಲ ಈ ಒಂದು ಊಬಿಯಲ್ಲೇ ಬಿದ್ದಿದ್ದಾರೆ ಮಾಸ್ಟರ್ಸ್ ಈ ಊಬಿಯಿಂದ ಆಚೆ ಬರೋಕೆ ಅವ್ರ ಕೈಯಲ್ಲಿ ಇಲ್ಲ ಮಾಸ್ಟರ್ಸ್ ಕಣ್ಣಿಂದ ನೋಡ್ತಾ ಇದ್ದೆ ನಿಜವಾಗ್ ನಗು ಬರ್ತಾಯಿದ್ದೀಯ ನಡುವೆ ಅಂತೂ ಮೊದಲಂತೂ ಸ್ವಲ್ಪ ಕೋಪ ಬರೋದು ಯಾಕೆ ಇವ್ರಿಗೆ ಇಷ್ಟೊಂದು ಆಸ್ತಿ ಬೇಕಾ ಇರೋ ಮಟ್ಟಕ್ಕೆ ನಾ ಮಕ್ಕಳೆಲ್ಲ ಏನು ಮಾಡಬೇಕು ಇವರೆಲ್ಲ ದುಡಿಸಿಟ್ರಿ ಅನ್ನಿಸ್ತಾ ಇತ್ತು ಈಗ ನ ಈಗಂತ ನಗು ಬರುತ್ತೆ ಮಾಸ್ಟರ್ಸ್ ಪಾಪ ಇವರು ಇನ್ನೂ ಎಷ್ಟು ಜನ್ಮಗಳು ಬರಬೇಕಪ್ಪ ಇಲ್ಲಿಗೆ ಅಂತ ಅನ್ಸುತ್ತೆ ಆ ಥರ ಭಗವಾನ್ ರಮಣ ಮಹರ್ಷಿ ಆಶ್ರಮ ಅಂತ ಬಂದ ಮೇಲೆ ಎಷ್ಟೋ ಜನ ಬರೋರು ಹೋಗೋರು ಅಲ್ಲಿ ಆಹಾರಗಳು ತಿಂಡಿಗಳು ಅಡುಗೆಗಳು ಎಲ್ಲ ರೆಡಿ ಆಯಿತು ಆ ಖಜಾನಗಳಂತೆ ಅಲ್ಲಿ ರೂಮ್ಗಳಂತೆ ಎಲ್ಲ ಬಂತು ಬಂದ ಮೇಲೆ ಆಹಾರಗಳ ಜವಾಬ್ದಾರಿ ಅವ್ರ ತಮ್ಮ ತೊಗೊಂಡ್ರು ಅಲ್ಲಿ ಏನೇನು ನಡೀತದೋ ಆಶ್ರಮ ಜವಾಬ್ದಾರಿ ತೊಗೊಂಡು ಸರಿಯಾಗಿ ಇದ್ದರು ಆಮೇಲೆ ಭಗವಾನೇ ಹೋಗಿ ಎಲ್ಲರಿಗೂ ಅಡುಗೆ ಮಾಡಿ ಎಲ್ಲರಿಗೂ ಪ್ರಸಾದ ಬಡಿಸೋರಂತೆ ಮಾಸ್ಟರ್ಸ್ ಬೆಳಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ಬಿಟ್ರೆ ಭಗವಾನ್ ಇಶ್ರೋತ್ಗೆ ಯಾಕೆ ಎದ್ದೋಳ್ತಾರೆ ಚಳಿ ಇಲ್ಲಿ ಅಂದರೆ ಈ ಪದಗಳೆಲ್ಲ ನಾವು ಯಾಕೆ ಹೇಳ್ಕೊಬೇಕು ಅಂದರೆ ಮಾಸ್ಟರ್ಸ್ ಇವೆಲ್ಲ ನಮಗೂ ಅನ್ವಯಿಸುತ್ತೆ ನಾಲ್ಕು ಗಂಟೆ ಆದಮೇಲೆ ಯೋಗಿ ಆದವನಿಗೆ ಮತ್ತೆ ನಿದ್ದೆ ಹೆಂಗೆ ಬರುತ್ತೆ ಬ್ರಾಹ್ಮ ಮುಹೂರ್ತದಲ್ಲಿ ನಿದ್ದೆ ಮಾಡೋಂಗಿಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ಎದ್ಬಿಟ್ಟು ಅವ್ರ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲರಿಗೂ ಪ್ರಸಾದ ಎಲ್ಲ ಮಾಡಿ ಇಟ್ಬಿಟ್ಟು ಅವ್ರು ಮತ್ತೆ ಅವ್ರ ಸಾಧನೆ ಮಾಡ್ಕೊಳ್ಳೋಕ್ಕೆ ಇವರು ಪಕ್ಷಕ್ಕೂ ಹೇಗೆ ಹೋಗೋರು ಮಾಸ್ಟರ್ಸ್ ಈ ಥರ ನಡೀತಾ ಇದ್ದಾಗಲೂ ಕೂಡ ಅಲ್ಲಿ ಅವ್ರು ಯಾವ ಥರ ಎಲ್ಲರನ್ನ ಸಮವಾಗಿ ಅಂದರೆ ಮಾಸ್ಟರ್ಸ್ ಅವರ ಒಂದು ಹಿಸ್ಟ್ರಿ ಹೇಳ್ಕೊಬೇಕು ಅಂದರೆ ನಾವು ವರ್ಷಾನ್ಗಟ್ಲೆ ನಾವು ಮಾತಾಡ್ಕೊಬೋದು ಮಾಸ್ಟರ್ಸ್ ಅಷ್ಟು ವಿಷಯಗಳಿದ್ದಾವೆ ಆದರೆ ನಾವು ಮೇಲ್ಮೇಲೆ ನಾವು ಅವರ ವಿಷಯಗಳು ತಿಳ್ಕೊಳ್ತಾ ಇದ್ವಿ ಅವರಲ್ಲಿ ಎಲ್ಲ ಊಟಗಳು ಮಾಡ್ತಾ ಎಲ್ಲ ಮಾಡ್ತಿದ್ದಾಗ ಅಲ್ಲಿರೋ ಸಾಧು ಸಂತರಿಗೆಲ್ಲ ಕರೆದು ಎಲ್ಲ ಊಟಗಳು ಕೊಡೋರಂತೆ ಅವ್ರಿಗೆಲ್ಲ ಕೊಟ್ಟು ಅವ್ರಿಗೆಲ್ಲ ಆದಮೇಲೆ ಅವರು ಕೂತ್ಕೊಳ್ಳೋರಂತೆ ಆ ಬಂತಿಯಲ್ಲಿ ಕೂತಿದ್ರೆ ಕೂಡ ಮಾಸ್ಟರ್ಸ್ ಅವ್ರಿಗೇನಾದರೂ ಒಂದು ಸ್ಪೂನ್ ಏನಾದರೂ ಜಾಸ್ತಿ ಹಾಕ್ಬಿಟ್ರೆ ಅವರು ಮಾರನೇ ದಿನ ಆ ಬಂತಿಗೆ ಬರ್ತಾ ಬರ್ತಾಯಿರ್ಲಿಲ್ಲವಂತೆ ಅವ್ರು ಮತ್ತೆ ಹೋಗಿ ಕೇಳ್ಕೊಂಡ್ರೆ ಭಗವಾನ್ ನೀವು ಬರೋರ್ಗೆ ಯಾರಿಗೂ ಊಟ ಮಾಡೋಲ್ಲ ನೀವು ಬನ್ನಿ ಊಟಕ್ಕೆ ಬನ್ನಿ ಅಂದರೆ ನೀವು ಈ ಥರ ಚೇಷ್ಟೆಗಳು ಮಾಡ್ತಾ ನಾನು ಹೆಂಗೆ ಬರ್ತೀನಿ ಊಟಕ್ಕೆ ಈ ಆತ್ಮದಲ್ಲ ಮಾತ್ರ ಪರಮಾತ್ಮ ಇರೋದ ಈ ಆತ್ಮಕ್ಕೆ ಮಾತ್ರ ಜಾಸ್ತಿ ಬೇಕಾ ಅಲ್ಲಿ ತಿನ್ನೋನು ಅವರು ಅಲ್ಲಿ ಅವ್ರ ಅವರಲ್ಲಿರೋದು ಯಾರು ಅಲ್ಲಿರೋದು ಕೂಡ ನಾನೇ ಅವನು ತಿಂದರೆ ನಾನು ತಿಂದಂಗೆ ಈ ಥರ ಸ್ಪೆಷಲಾಗಿ ನೋಡೋ ಥರ ಈ ಥರ ಸಪ್ರೇಟಾಗಿ ಮಾಡೋ ಥರ ಇದ್ದರೆ ನಾನು ಇನ್ಮೇಲೆ ಆ ಬಂತಿಗೆ ಬರೋಲ್ಲ ನಾನು ಮಾಮೂಲಿಗಿಂಗೆ ಕೈಯಲ್ಲಿ ತಿಂತ ಇದ್ದೀನೋ ಅದೇ ಥರ ತಿಂತೀನಿ ಅಂತ ಹೇಳಿದಾಗ ಅವ್ರನ್ನ ಅವ್ರು ತಿದ್ದುಕೊಂಡ ಮೇಲೆ ಅದನ್ನು ಸರಿಪಡಿಸ್ಕೊಂಡು ಎಲ್ಲಾರಿಗೂ ಸಮವಾಗಿ ಬಡ್ಸೋಕೆ ನೋಡಿದ್ರಂತೆ ಈ ಥರ ತುಂಬ ಎಕ್ಸಾಂಪಲ್ಸ್ ಇಲ್ಲದೆ ಮಾಸ್ಟರ್ಸ್ ಅಲ್ಲಿ ಹೇಳ್ಕೊಬೇಕಂದ್ರೆ ಆ ಆಶ್ರಮದ್ದೇ ನಿಜವಾಗ್ಲೂ ಒಂದು ದೊಡ್ಡ ಹಿಸ್ಟ್ರಿ ಆಗುತ್ತೆ ಮಾಸ್ಟರ್ಸ್ ಅಷ್ಟು ವಿಷಯಗಳು ಆಶ್ರಮದಲ್ಲಿ ಕೂಡ ನಡೆದಿದೆ ಮಾಸ್ಟರ್ಸ್ ನಾವು ಎಷ್ಟು ಗುರುಗಳ ಹತ್ರ ಇದ್ದರೂ ಕೂಡ ನಮ್ಮನ್ನು ನಾವು ತಿಳ್ಕೊಬೇಕು ಅಂತಂದರೆ ಇವತ್ತು ನಮ್ಮ ನಾವು ಕೂಡ ಇದೆ ತಪ್ಪುಗಳು ಇದ್ದೀವಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ಕೂಡ ಇವತ್ತು ಇದೇ ತಪ್ಪುಗಳು ಮಾಡ್ತಾ ಇದೆ ಮಾಸ್ಟರ್ಸ್ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟು ಗುರುಗಳು ಎಷ್ಟು ಅವರು ಮಾಡಿ ತೋರಿಸಿದ್ದಾರೆ ಅವರು ಅದನ್ನು ಅನುಭವಿಸಿ ತೋರಿಸಿದ್ದಾರೆ ಹಿಂಗಿರಬೇಕು ಹಿಂಗಿರ್ರಿ ಹಿಂಗಿರ್ರಿ ಎಲ್ಲರೂ ಒಂದೇ ಒನ್ ಅಲ್ಲಿರಿ ಒನ್ ಅಲ್ಲಿರಿ ಅಂತ ಹೇಳಿದ್ರೆ ಮತ್ತೆ ನಾವು ವಿಭಜನೆ ಮಾಡಿದ್ರೆ ನಾವೇರೋ ಸೀನಿಯರು ಜೂನಿಯರ್ ಅಂದ್ಕೊಂಡು ಮತ್ತೆ ನಾವು ವಿಭಜನೆ ಮಾಡಿಕೊಂಡು ಅವ್ರು ಬಂದರೆ ಮರ್ಯಾದೆ ಕೊಡೋದು ಇವ್ರು ಬಂದರೆ ತಾ ತಾತ್ಸಾರವಾಗಿ ನೋಡೋದು ಮಾಡಿದ್ರೆ ಒಂದೇಷ್ಟು ನಾವು ಎಲ್ಲಿ ಕಾಪಾಡ್ತಾ ಇದ್ದೀವಿ ಭಗವಾನ್ ಹತ್ರ ಕೊಡಿದ ತಪ್ಪುಗಳು ಸುಮಾರು ಜನ ಮಾಡಿದ್ರು ಮಾಸ್ಟರ್ಸ್ ಭಗವಾನ್ ಜೊತೆಗೆ ಬಂತಿಯಲ್ಲಿ ಕೂತಿದ್ರೆ ಒಂಥರ ಮಜ್ಜಿಗೆ ಕೊಡೋರಂತೆ ಭಗವಾನ್ ಬಂತಿ ಬಿಟ್ಟು ಮತ್ತೆ ಹೋಗೋದ್ರಿಗೆ ನೋಡಿದ್ರೆ ಬರೀ ನೀರು ನೀರು ಮಜ್ಜಿಗೆ ಕೊಡೋರಂತೆ ಮಾಸ್ಟರ್ಸ್ ಒಂದು ಸತಿ ಅವ್ರಿಗೆ ಡೌಟ್ ಬಂದು ಮಜ್ಜಿಗೆ ಕೆಳಗಡೆ ಚಲೋಯ್ತು ಏನೋ ಅಂತ ಹೇಳಿಬಿಟ್ಟು ಮತ್ತೆ ಮಜ್ಜಿಗೆ ಕೇಳಿದಾಗ ಅದು ಬರೀ ನೀರು ಮಜ್ಜಿಗೆ ಅದು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರಂತೆ ಏನಾಯಿತು ಮಜ್ಜಿಗೆ ಇಲ್ವಾ ಖಾಲಿ ಆಗೋಯ್ತು ಇಷ್ಟು ಬೇಗ ಇನ್ನೂ ಇಷ್ಟು ಜನ ಇದಾರಲ್ಲ ಅಂತ ಕೇಳಿದಾಗ ಆವಾಗ ಭಯ ಪಟ್ಕೊಂಡು ತೊಗೊಂಬಂದ್ರಂತೆ ನೋಡಿದಾಗ ಇದೇನು ಇಷ್ಟು ಇಷ್ಟೊತ್ತಿದ್ದರೋ ಥರ ಇಲ್ವಲ್ಲ ಈ ಮಜ್ಜಿಗೆ ಇದೇನಿದೆ ಒಂಥರ ಇದೆ ಅಂದಾಗ ಅವರು ಮುಖ ನೋಡ್ಕೊಂಡ್ರಂತೆ ಆವಾಗ ಅವರು ಸ್ಟಿಟ್ಟಾಗಿ ಹೇಳಿದ್ರಂತೆ ನೀವು ಇಷ್ಟು ಕೊಡ್ತೀರಾ ಎಲ್ಲರಿಗೂ ಒಂದೇ ಸಮ ಕೊಡಿ ನೀರಿನ ಮಜ್ಜಿಗೆ ಕೊಡ್ದೆ ನೀರು ಮಜ್ಜಿಗೆ ಎಲ್ಲರಿಗೂ ಕೊಡಿ ಇಲ್ಲ ಗಟ್ಟಿಯಾಗಿರು ಕೊಡ್ತೀರ ಸ್ವಲ್ಪ ಕೊಡ್ತೀರ ಎಲ್ಲರಿಗೂ ಒಂದೇ ಸಮ ಕೊಡಿ ಯಾಕೆ ಭೇದ ಭಾವ ಮಾಡ್ತೀರಾ ಇಲ್ಲದರಲ್ಲಿರೋದೊಬ್ಬ ಒಬ್ಬ ಅದರಲ್ಲಿರೋ ಎಲ್ಲರಲ್ಲಿರೋದು ಪರಮಾತ್ಮ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅರ್ಥ ಗೊತ್ತಾ ಒನ್ನೆಸ್ ಅಂದ್ರೆ ಅರ್ಥ ಗೊತ್ತಾ ಎಲ್ಲರೂ ಏಕತ್ವದಲ್ಲಿದ್ದೀವಿ ಅಂದರೆ ಮತ್ತೆ ಇಲ್ಲಿ ದ್ವಂದ್ವತ್ವಕ್ಕೆ ಬಂದುಬಿಟ್ರೆ ಮತ್ತೆ ಏಕತ್ವ ಹೆಂಗೆ ಮಾಡ್ತೀರಾ ನೀವು ಅಂತ ಹೇಳಿ ಎಲ್ಲದರಲ್ಲೂ ತಿದ್ದಿದ್ದಾರೆ ಮಾಸ್ಟರ್ಸ್ ಅವರು ಕೂಡ ನಮ್ಮ ಪತ್ರಿ ಸರ್ ಹೆಂಗ್ ತಿದ್ದಾರೋ ಅದೇ ಅವರು ಕೂಡ ಎಲ್ಲದರಲ್ಲೂ ತಿದ್ದಿದ್ದಾರೆ ಆಮೇಲೆ ಯಾರೋ ತಂದ್ರೆ ಅಂದ್ಬಿಟ್ಟು ತುಪ್ಪ ತುಪ್ಪದ ಊಟ ಅನ್ಬಿಟ್ಟು ಇವ್ರಿಗೆ ಸಪ್ರೇಟ್ ಮಾಡಿದಾಗ ಬೈದಿದ್ದಾರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಅವ್ರು ಏನಾದರೂ ಬೇರೆ ಥರ ಅಡುಗೆ ಮಾಡಿ ಇವ್ರಿಗೆ ಅಂತ ಸಪ್ರೇಟಾಗಿ ಎತ್ತಿಟ್ಟರೆ ಅವ್ರನ್ನ ಬೈದು ಅವ್ರನ್ನ ತಿದ್ದಿದ್ದಾರೆ ಆಮೇಲೆ ಇವ್ರು ಅಡುಗೆ ಮಾಡೋಕೋದ್ರೆ ಅಯ್ಯೋ ಭಗವಾನ್ ಯಾಕಿದ್ದೆಲ್ಲ ಅವರೆಲ್ಲ ರುಬ್ಬವ್ರಂತೆ ಮಸಸ್ ಅವಾಗೆಲ್ಲ ಮಸಾಲೆಲ್ಲ ರೋಲಲ್ಲಿ ಇದು ಕಲ್ಲಿತ್ತಲ್ಲ ಕಲ್ಲಲ್ಲಿ ರುಬ್ಬಿ ಮಾಡೋರು ಆ ರುಬ್ಬಿ ಮಾಡ್ತಿದ್ರು ಇವರೆಲ್ಲ ಮಾಡ್ತಾ ಇದ್ರೆ ಇಷ್ಟು ಕಷ್ಟ ಆಗುತ್ತೆ ಯಾಕೆ ಅಂದರೆ ಅಂದರೆ ಈ ಭಗವಾನ್ ಇವನ್ ಇವನಿಗೆ ಏನು ಕೆಲಸ ಮಾಡೋಂಗಿಲ್ಲ ಇವನು ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಕೋಪ ಮಾಡ್ಕೊಳ್ತಾರ ನಟಿಸೋರಂತೆ ಯಾಕಂದ್ರೆ ಅವ್ರು ಯಾಕೆ ಹೋಗಿ ರುಬ್ಬುತ್ತಾರೆ ಯಾಕೆ ಮಾಡ್ತಾರಂದ್ರೆ ಅವ್ರ ಎನರ್ಜಿನ ಎಲ್ಲರಿಗೂ ಕೊಡಬೇಕು ಅನ್ನೋ ಉದ್ದೇಶ ಮಾಸ್ಟರ್ಸ್ ನಾವು ಅನ್ಕೊತೀವೋ ಭಗವಾನ್ಗೆ ಅಯ್ಯೋ ಗುರುಗಳಿಗೆ ತೊಂದರೆ ಕೊಟ್ಟು ನಾವು ಮಾಡ್ತಾ ನಾವು ಅಂತ ಆದರೆ ನಮ್ಮ ಪತ್ರಿ ಸರ್ ಯಾಕೆ ಓಡೋಗ್ತಾಯಿದ್ರೆ ಹೇಳಿ ಕಿಚನ್ಗೆ ಅವ್ರ ಎನರ್ಜಿನ ಎಲ್ಲರಿಗೂ ಕೊಡಬೇಕು ಅಂತ ಆಸೆ ಈ ಎನರ್ಜಿಗೆ ಎಲ್ಲರೂ ಸೇರಬೇಕು ಅಂತ ಆಸೆ ಅವರು ಕರ್ತಾಲಲ್ಲಿ ಫಸ್ಟ್ ಫಸ್ಟ್ ಅನ್ನದಾನ ಮಾಡಿದವಾಗ ಅಲ್ಲಿ ಸುತ್ತಮುತ್ತ ಇರೋ ಕಾಡು ಜನಗಳಿಗೆ ಆ ಗಿರಿಜನರಿಗೆ ಬಂದರೆ ಅವರು ಒಂದೇ ಮಾ ಅವರಿಗೆಲ್ಲ ಧ್ಯಾನ ಹೇಳ್ಕೊಡ್ಬೇಡವ್ರಿಗೆ ಫಸ್ಟ್ ಊಟ ಕೊಡಿ ಸಾಕು ಅಂದ್ರಂತೆ ಯಾಕಂದರೆ ಅವ್ರಿಗೆ ಊಟಗಳಿಲ್ಲ ನಮ್ಮ ಎನರ್ಜಿಯಿಂದ ಯಾವಾಗ ಆ ಊಟ ನಾವು ಪ್ರೀತಿಯಿಂದ ಊಟ ಕೊಡ್ತೀವೋ ಆ ಊಟದಿಂದ ಪ್ರತಿಯೊಬ್ಬರೂ ಆ ಸಂಸ್ಕಾರದಿಂದ ಈ ಧ್ಯಾನಕ್ಕೆ ಕನೆಕ್ಟ್ ಆಗೋಕೆ ಈ ಆಧ್ಯಾತ್ಮಿಕ ಕನೆಕ್ಟ್ ಆಗೋಕ್ಕೆ ಒಂದು ದಾರಿನ ನಾವು ಆ ರೂಪದಲ್ಲಿ ತೋರಿಸ್ತೀವಿ ಮಾಸ್ಟರ್ಸ್ ನಾವು ನೋಡುವಾಗ ಮಾತಾಡುವಾಗ ನಮ್ಮ ಪ್ರೀತಿಯಿಂದ ಯಾರನ್ನ ನೋಡ್ತೀವೋ ಯಾರನ್ನ ಪ್ರೀತಿಯಿಂದ ಮಾತಾಡಿಸ್ತೀವೋ ನಾವೇನು ಧ್ಯಾನ ಮಾಡೋ ಶಕ್ತಿ ನಮ್ಮಲ್ಲಿ ಇದೆಯಲ್ಲ ಮಾಸ್ಟರ್ಸ್ ಆ ಶಕ್ತಿನ ನಾವು ಒನ್ನೊಬ್ಬರು ಕೊಡಬೇಕು ಅಂದರೆ ನಾವು ಹೋಗಿಯೇ ಧ್ಯಾನ ಹೇಳ್ಕೊಟ್ರೆ ಮಾತ್ರ ಪುಣ್ಯ ಬರ್ತದೆ ಧ್ಯಾನ ಸೆಂಟ್ರ್ ಮಾಡಿದ್ರೆ ಮಾತ್ರ ಪುಣ್ಯ ಬರ್ತದೆ ಅಲ್ಲ ಮಾಸ್ಟರ್ಸ್ ನೀವು ಬೀದಿಲಿ ಹೋಗೋರ್ನ ಯಾರು ಸುಮ್ಮನೆ ನೀವು ಪ್ರೀತಿಯಿಂದ ನೀವೇನು ಮಾಡಬೇಡಿ ಸುಮ್ಮನೆ ನೋಡಿ ಪ್ರೀತಿಯಿಂದ ನೋಡಿ ಸಾಕು ಒಂದು ಪ್ರಾಣಿ ಆಗೋದು ಪಕ್ಷಿ ಆಗಿರ್ಬೋದು ಮನುಷ್ಯರಾಗಿರೋ ಅವನಿಷ್ಟು ಕೆಟ್ಟವನಾಗಿರೋ ಅವನ ಬಗ್ಗೆ ನಿಮಗೆ ಬೇಕಾಗಿಲ್ಲ ದೇಹದ ಬಗ್ಗೆ ಯೋಚನೆ ಮಾಡಬೇಡಿ ಅವ್ರ ಬಗ್ಗೆ ಯಾವಾಗ ನಾವು ಪ್ರೀತಿಯಿಂದ ನೋಡ್ತೀವೋ ನಮ್ಮ ಎನರ್ಜಿ ಅವರು ಪಾಸಾಗುತ್ತೆ ಮಾಸ್ಟರ್ಸ್ ಅದು ಅವರಲ್ಲಿ ಕೂಡ ಪರಿವರ್ತನೆ ಮಾಡೋಕ್ಕೆ ಇದೊಂದು ಅವಕಾಶ ಮಾಸ್ಟರ್ಸ್ ಇದನ್ನೇ ಗುರುಗಳೆಲ್ಲರೂ ಯಾಕೆ ಅವರು ಬಡಿಸ್ತಾಯಿದ್ರು ಸಾಯಿಬಾಬಾ ಕೂಡ ಹೋಗಿ ಅವರೇ ಅಡುಗೆ ಮಾಡೋರು ಕೈಯಿಂದ ಕಲಿಸ್ತಾ ಇದ್ರು ಅವರು ಯಾಕಂದ್ರೆ ಅವರು ಅವರು ದೇಹ ಸ್ಥಿತಿ ಇಲ್ಲ ಅವ್ರದ ದೇಹನ ಯಾವ ಥರ ಬೇಕಾದ್ರೆ ಸೃಷ್ಟಿಸ್ಕೊಳ್ತಾರೆ ಅವರು ಪ್ರತಿ ಗುರುಗೂ ಯಾಕೆ ಆ ಊಟಕ್ಕೆ ಆ ಪ್ರಸಾದಕ್ಕೆ ಅಷ್ಟು ಪ್ರಾಶಸ್ತಿ ಕೊಟ್ಟರು ಅಂದರೆ ಆ ಪ್ರಸಾದ ಅನ್ನೋದು ಅಷ್ಟು ಮುಖ್ಯ ಮಾಸ್ಟರ್ಸ್ ಅದು ಆಹಾರ ಅನ್ನೋದು ಅಷ್ಟು ಮುಖ್ಯ ಮಾಸ್ಟರ್ಸ್ ಈ ಪರಮಾತ್ಮನಿಗೆ ಪವಿತ್ರವಾಗಿ ಕೊಡುವಂಥದ್ದು ಆ ಪ ಊಟ ಅನ್ನೋ ಒಂದು ಪದಾರ್ಥ ಮಾಸ್ಟರ್ಸ್ ಅದಕ್ಕೆ ಅವರೆಲ್ಲರೂ ಅಷ್ಟು ಪ್ರಸ್ಟು ಪ್ರಿಫರೆನ್ಸ್ ಕೊಡ್ತಾಯಿದ್ರು ಊಟಕ್ಕೆ ಅದಕ್ಕೆ ಎಲ್ಲರಲ್ಲೂ ಪರಬ್ರಹ್ಮ ಸ್ವರೂಪನೇ ಅಂದಾಗ ನನಗೆ ಮಾತ್ರ ಜಾಸ್ತಿ ಕೊಡ್ತೀರ ಅಂಥೇಳಿ ಅವ್ರಿಗೆಲ್ಲ ಅದನ್ನು ತಿದ್ದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟು ತಿದ್ದಿದ್ದಾರೆ ಮಾಸ್ಟರ್ಸ್ ಅವ್ರನ್ನೆಲ್ಲ ಇದೇ ಥರ ಮಾಡಿ ಸಾಧು ಸಂತರಿಗೆಲ್ಲ ಒಂದು ಸತಿ ಯಾವಾಗಲೂ ಇವ್ರು ಊಟ ಕೊಡೋವ್ರಂತೆ ಸ್ವಲ್ಪ ದಿನ ಆಶ್ರಮ ಬೆಳೀತಾ ಬೆಳೀತಾ ಎಲ್ಲರೂ ಇವಾಗ ನಮಗೆ ಹೆಂಗೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಬೆಳೀತಾ ಬೆಳೀತಾ ಎಲ್ಲರೂ ದೊಡ್ಡವರು ಎಲ್ಲರೂ ಮಾಸ್ಟ್ರುಗಳು ಎಲ್ಲರೂ ಅಧಿಕಾರ ಬೇಕು ಅಂತ ಪದವಿಗಳು ಬೇಕು ಅಂತ ಒದ್ದಾಡ್ತಾ ಇದ್ದೀವೋ ಈ ಥರನೇ ಅಲ್ಲಿ ಕೂಡ ಆಶ್ರಮದಲ್ಲೂ ಕೂಡ ಎಷ್ಟೋ ಜನ ಬೆಳೆದ್ರು ಎಷ್ಟೋ ಜನ ಆದರೂ ಅವ್ರದ್ದೇ ಆದ ಒಂದು ಮಾತು ಭಗವಾನ್ ಮುಂದೆ ಒಂದು ಮಾತು ಭಗವಾನ್ ಹಿಂದೆ ಒಂದು ಮಾತು ರಮಣ ಮಹರ್ಷಿ ಬೆಟ್ಟಕ್ಕೆ ಹೋದಾಗ ಒಂದು ಮಾತಾಡೋದು ಅವರು ಮುಂದೆ ಒಂಥರ ಆಡೋದು ನಾಟಕಗಳು ಶುರು ಮಾಡಿದ್ರಂತೆ ಆ ಥರ ಮಾಡಿ ಒಂದು ಸತಿ ಅವರು ವಿರೂಪಾಕ್ಷ ಗುಹೆಗೆ ಹೋಗಿ ಧ್ಯಾನ ಮಾಡ್ಕೊಂಡು ಕೆಳಗಡೆ ಬರೋಷ್ಟಲ್ಲಿ ದಿನ ಸಾಧು ಸಂತರೆಗಳೆಲ್ಲ ಫಸ್ಟ್ ಊಟ ಕೊಟ್ರೇ ಆಶ್ರಮದಲ್ಲಿ ಊಟ ಮಾಡಬೇಕು ಅಂತ ಭಗವಾನ್ ರೂಪಿಸಿದ್ದಿದ್ದು ಆದರೆ ಇವರೇನು ಮಾಡಿದ್ರು ಅವತ್ತು ಸಾಧು ಸಂತರನ್ನ ಯಾರನ್ನೂ ಒಳಗಡೆ ಬಿಟ್ಟಿಲ್ವಂತ ಇವ್ರಿಗೆ ಒಳಗಡೆ ಇರೋರಿಗೆ ಮಾತ್ರ ಊಟಗಳು ಇವತ್ತು ಅಂತ ಹೇಳ್ಬಿಟ್ಟು ಬಂತಿಲಿ ಕೂರಿಸಿದ್ರಂತೆ ಮಾಸ್ಟರ್ಸ್ ಕಾಯ್ತಾ ಇದ್ರಂತೆ ಇವರು ಭಗವಾನ್ ಬಂದ ತಕ್ಷಣ ಎಲ್ಲರೂ ಗೇಟಿಂದ ಆಚೆಗಿದ್ರಂತೆ ಸಾಧು ಸನ್ಯಾಸರುಗಳೆಲ್ಲ ಇವಾಗಿನಂಥರ ಅವಾಗ ಗೇಟು ಇರಲಿಲ್ಲ ಮಾಸ್ಟರ್ಸ್ ಕಾಂಪೌಂಡ್ ಏನಾಗಿರ್ಲಿಲ್ಲವಂತ ಅವಾಗ ಆಮೇಲೆ ಏನಾಯಿತು ಏನು ಅಂತ ನೋಡಿದ್ರೆ ಅಲ್ಲಿ ಯಾರು ಹೇಳಿದ್ರಂತೆ ಭಗವಾನ್ ಇವತ್ತಿಂದ ಸಾಧು ಸನ್ ಇಲ್ಲಿ ಪ್ರಸಾದ ಕೊಡಲ್ವಂತೆ ಆಶ್ರಮದವ್ರಿಗೆ ಮಾತ್ರ ಇಲ್ಲಿ ಪ್ರಸಾದ ಕೊಡ್ತಾರಂತೆ ಅಂತ ಹೇಳಿದ್ರಂತೆ ಆಗ ಏನು ಮಾತಾಡಲ್ವಂತೆ ಮಾಸ್ಟರ್ಸ್ ಭಗವಾನ್ ಅವರು ಹೆಜ್ಜೆ ಇಟ್ಟ ಮೇಲೆ ಸ್ಥಾಪನೆ ಆಗಿರೋವಂಥ ಒಂದು ಆಶ್ರಮ ಅವರು ಒಂದು ಹೆಸರಿಗೆ ನಡೀತಾರೋ ಒಂದು ಆಶ್ರಮ ಆದರೆ ಕೂಡ ಅವರು ನಾನು ಹೇಳಿದೆ ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತಾಗಲಿ ಯಾಕೆ ಈ ಥರ ಅಂತಾಗಲಿ ಏನೂ ಮಾತಾಡಲ್ವಂತೆ ಸೈಲೆಂಟಾಗಿ ಹೆಂಗೆ ಬಂದರೂ ಹಂಗೆ ಅದೇ ಥರ ತಿರುಗ್ಕೊಂಡು ಮತ್ತೆ ವಿರೂಪಕ್ಷಗೂ ಹೋಗಿ ಮತ್ತೆ ಹತ್ರ ಹೋಗ್ಬಿಟ್ರೆ ಸೈಲೆಂಟಾಗಿ ಆ ಕಡೆ ಹೋಗ್ತಾಯಿದ್ರು ಇದ್ರು ಆವಾಗ ಆಶ್ರಮದವರೆಲ್ಲ ಬಂದು ಭಗವಾನ್ ಎಲ್ಲೋಗ್ತಾ ಇದ್ದೀರಾ ಬನ್ನಿ ಊಟದ ಸಮಯ ಆಯಿತು ನೀವು ಕೂತ್ಕೊಂಡ್ರೇನೆ ಇನ್ನು ಆಶ್ರಮದವರೆಲ್ಲ ಊಟ ಮಾಡೋಕ್ಕಾಗೋದು ಹಂಗೆ ಹಿಂಗೆ ಅಂತರಂತೆ ಆಗ ಅವ್ರು ಹೇಳಿದ್ರಂತಿಲ್ಲಪ್ಪ ನಾನು ಕೂಡ ಒಂದು ಸಾಧು ಸಾಧು ಸನ್ಯಾಸಿ ದಾಸಿ ಸೇರಿದವನಪ್ಪ ನಾನು ಆಶ್ರಮವಾಸಿ ಅಲ್ಲ ನಾನು ನಾನಿಲ್ಲಿ ನನ್ನ ಇಲ್ಲಿ ಯಾವ ಹೆಸರು ಅಧಿಕಾರ ಇಲ್ಲ ನನಗೆ ಇವತ್ತಿಂದ ಸಾಧು ಸನ್ಯಾಸಿಗಳಿಗೆ ಊಟ ಇಲ್ಲ ಅಂತ ಹೇಳಿದ್ರಲ್ವ ನಾನು ಅವ್ರ ಅವರ ಕ್ಯಾಟಗರಿಗೆ ಸೇರಿದವನೇ ನನಗೂ ಇವತ್ತಿಂದ ಊಟ ತಿಂಡಿ ಏನು ಬೇಡ ನೀವು ತಿನ್ಕೊಳ್ಳಿ ನೀವು ಅಂತ ಹೇಳಿದ್ರಂತ ಆಗ ತಪ್ಪಾಯಿತು ಅಂತ ಅವ್ರ ಕಾಲ ಮೇಲೆ ಬಿದ್ದು ಕ್ಷಮಾಪಣೆ ಕೇಳಿ ಆವತ್ತಿಂದ ಇವತ್ತಿನವರೆಗೂ ಫಸ್ಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲ ಎಲ್ಲ ಸಾಧು ಸನ್ಯಾಸಿಗಳಿಗೆ ಎಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಊಟ ಪ್ರಸಾದ ಕೊಟ್ಟು ಆಮೇಲೆ ಆಶ್ರಮದಲ್ಲಿರೋರು ತಗೊಳ್ತಾರೆ ಮಾಸ್ಟರ್ಸ್ ಗುರುಗಳು ಈ ಥರ ಮೌನವಾಗಿ ಎಲ್ಲರನ್ನು ತಿದ್ದುತ್ತಾರೆ ಮಾಸ್ಟರ್ಸ್ ಈ ಥರ ಇನ್ನೂ ಎಷ್ಟೋ ಇದ್ದಾವೆ ಮಾಸ್ಟರ್ಸ್ ಅವ್ರ ಬಗ್ಗೆ ಹೇಳ್ಕೊಬೇಕು ಅಂತಂದರೆ ಇನ್ನು ಎಷ್ಟು ವಿಷಯಗಳಿದ್ದಾವೆ ಎಷ್ಟು ಎಕ್ಸಾಂಪಲ್ಸ್ ಇದಾವೆ ಒಬ್ಬೊಬ್ರು ಕೇಳಿದ ಪ್ರಶ್ನೆಗಳಿಗೆ ಎಂಥ ಎಂಥ ಆನ್ಸರ್ಗಳು ಹೇಳಿದ್ದಾರೆ ಈ ಥರ ಅಲ್ಲಿ ಒಂದಿನ ಆಶ್ರಮದಲ್ಲಿ ಕೂತಿದ್ದರೆ ಆ ಅರುಣಾಚಲೇಶ್ವರಂದು ಇದು ರಥೋತ್ಸವ ಥರ ಈ ಥರ ಹೋಗ್ತಾ ಇತ್ತಂತೆ ಮಾಸ್ಟರ್ಸ್ ಉತ್ಸವ ಮೂರ್ತಿಗಳನ್ನ ಪ್ರದರ್ಶನ ಇದನ್ನ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಇವರು ಕೂತಿದ್ರೆ ಅಲ್ಲಿ ಗೇಟ್ ಮುಂದೆ ಇವ್ರ ಹೋಗಿ ಎಲ್ಲ ಪೂಜೆ ಮಾಡಿಸಿ ಆರತಿ ಮಾಡಿಸಿದ್ರೆ ಆ ಆರತಿನ ತೊಗೊಂಬಂದು ಅಲ್ಲಿಂದ ತೊಗೊಂಬಂದು ಇವ್ರಿಗೆ ಭಗವಾನ ಕೊಟ್ರಂತೆ ಅವರು ಕಣ್ಣು ಮುಚ್ಕೊಂಡು ತನ್ಮಯರಾಗಿ ಅಪ್ಪನಿಗೆ ಈ ಮಗನ ನೋಡಿದ್ರೆ ಎಷ್ಟು ಪ್ರೀತಿನೋ ಅಂತ ಒಂಥರ ತನ್ಮಯರಾಗಿ ಇದ್ರಂತೆ ಮಾಸ್ಟರ್ಸ್ ನಾವು ಭಗವಂತನ ನಂಬಿದ್ವಿ ನಂಬಿದ್ವಿ ಅಂತೀವಿ ನಂಬೋದು ಬೇರೆ ತನ್ಮಯ ಹತ್ರ ತನ್ಮಯರಾಗೋದು ಬೇರೆ ಅವರಲ್ಲೇ ಮಮಯಕ್ಕೆ ರಾಗೋದು ಬೇರೆ ಮಾಸ್ಟರ್ಸ್ ಇವಾಗ ತೆಲುಗುಲ್ಲೂ ಒಂದು ಚಾನಲಲ್ಲಿ ದಿನ ಇದನ್ನೇ ಇರ್ತಾರೆ ದಿನ ನೀವು ದೇವ್ರ ಪ್ರೀತಿ ಜೊತೆಗೆ ಒಂದಾಗಿದ್ದೀರಾ ದಿನ ನೀವು ಸೃಷ್ಟಿಸ್ಕೊಂಡಿರೋ ಈ ಸೃಷ್ಟಿ ಜೊತೆ ಇದ್ದೀರಾ ಎಲ್ಲ ಸೃಷ್ಟಿ ನಮ್ಮದೇ ಅಲ್ವಾ ಮಾಸ್ಟರ್ಸ್ ಆ ಸೃಷ್ಟಿ ಜೊತೆ ಮಮಾಯಕಿಯರಾದರೆ ಈ ಸೃಷ್ಟಿಯಲ್ಲಿ ನಮಗೆ ಬೇರೆ ಥರ ಏನೂ ಕಾಣಲ್ಲ ಮಾಸ್ಟರ್ ಎಲ್ಲದ್ರಲ್ಲಿ ನಾವೇ ಕಾಣಿಸ್ತೀವಿ ಆ ಥರ ಅವರು ಮಮಾಯಕಿಯರಾಗಿ ಅದನ್ನು ಹೇಳ್ತಾ ಇದ್ದಾಗ ಅವ್ರ ಕಣ್ಣಲ್ಲಿ ನೀರು ಬಂತಂತೆ ಈ ಥರ ಎಷ್ಟು ವಿಷಯಗಳಿದ್ದಾವೆ ಗೊತ್ತಾ ಮಾಸ್ಟರ್ಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಈ ಥರ ಅಲ್ಲಿ ಒಬ್ಬರು ಅಚ್ಚಮ್ಮ ಅಂತ ಒಬ್ಬರಿದ್ದರು ಮಾಸ್ಟರ್ಸ್ ಅಚ್ಚಮ್ಮಳ ಅಂತ ಅನ್ನೋರು ಅವ್ರನ್ನ ಅವರು ಚೆನ್ನಾಗಿ ದುಡ್ಡು ಕಾಸು ಎಲ್ಲ ಇದ್ದವ್ರಂತೆ ಅವರು ಇರೂ ಪಕ್ಷ ಗುಹೆಯಲ್ಲಿ ಇದ್ದಾಗ್ಲಿಂದ ಅವರು ಯಾವುದೋ ಒಂದು ಊರಲ್ಲಿದ್ದವರು ಅವರು ಆ ಊರಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದರು ಗಂಡ ಮನೆ ಮಠ ಎಲ್ಲ ಚೆನ್ನಾಗಿ ಬಾಳ್ಕಿ ಬಾಳಿದವರು ಸಡನ್ನಾಗಿ ಒಂದು ಪರಿಸ್ಥಿತಿ ಏನಾಯಿತು ಅಂದರೆ ಗಂಡ ತೀರ್ಕೊಂಡ್ರಂತೆ ಇಬ್ಬರು ಗಂಡು ಮಕ್ಕಳು ತೀರ್ಕೊಂಡ್ರಂತೆ ಆದರೆ ಎಚ್ ಎಮ್ ಮಾಡಲು ನಿಜವಾಗ್ಲೂ ಮಾಸ್ಟರ್ಸ್ ಇಂಥವ್ರನ್ನ ನಾವು ಎಕ್ಸಾಂಪಲಾಗಿ ತೊಗೊಬೇಕು ತೊಗೊಂಡ್ರೆ ಇಷ್ಟು ಮೂರು ಜನ ಕಳ್ಕೊಂಡ್ಮಲ್ಲ ನನಗಿನ್ಯಾರಿದ್ದಾರೆ ದಿಕ್ಕಿಲ್ಲ ಅದೋ ಇದಿಲ್ಲ ಅಂತ ಅಳ್ತಾ ಮನೇಲಿ ಕೂತಿಲ್ವಂತೆ ಅವ್ರು ಎದ್ದು ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗೋಕೆ ಶುರು ಮಾಡಿದೆ ಏನು ಮಾಡಿದೆ ಏನಾಯಿತು ಯಾಕೆ ಇದಕ್ಕಿದ್ದಂಗೆ ಎಲ್ಲರೂ ಒಟ್ಟೊಟ್ಟಿಗೆ ಯಾಕೆ ಹೋಗ್ಬಿಟ್ರು ಇವಾಗ ಒಂದೊಂದು ಮಗುವನ್ನ ಒಂದು ಗಂಡನ ಕಳ್ಕೊಂಡ್ರೇನೋ ಎಷ್ಟು ದುಃಖ ಪಡ್ತೀವಿ ಒಂದು ಮಗುವನ್ನ ಕಳ್ಕೊಂಡ್ರೆ ಎಷ್ಟು ದುಃಖ ಪಡ್ತೀವಿ ಆದರೆ ಇಬ್ಬರು ಮಕ್ಕಳು ಗಂಡ ಎಲ್ಲ ಒಟ್ಟೊಟ್ಟಿಗೆ ಹೆಚ್ಚು ಕಮ್ಮಿ ಇದೆ ಸ್ವಲ್ಪ ದಿನಗಳಲ್ಲೇ ಕಳ್ಕೊಂಬಿಟ್ರೆ ಆ ತಾಯಿ ಒಂದು ಹೆಣ್ಣು ಏನು ಮಾಡಬೇಕು ಆಗ ಇರೋ ಆಸ್ತಿನ ಕೂಡ ಅಲ್ಲಿಟ್ಟು ಆ ಎಮ್ಮ ಎಲ್ಲ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗ್ತಾ ಹೋಗ್ತಾ ಬರ್ತಾ 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 ಒಂದು ದಿನ ಈ ಅರುಣಾಚಲೇಶ್ವರನ ಹತ್ರ ಬಂದು ಅಲ್ಲಿ ಯಾರೋ ಹೇಳಿದಾಗ ಭಗವಾನ್ ರಮಣ ಮಹರ್ಷಿ ಅವರ ಹತ್ರ ವಿರೂಪಾಕ್ಷ ಗುಹೆಯಲ್ಲಿ ಬಂದು ಸೇರಿಕೊಂಡ್ರಂತೆ ಮಾಸ್ತಾಸ್ತು ಆ ಫಸ್ಟು ದಿನಾನೇ ಬಂದು ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಒಂದು ಧ್ಯಾನ ಸ್ಥಿತಿಗೆ ಹೋದವರು ಅವರ ಒಂದು ಶಕ್ತಿ ಏನು ಅವ್ರಿಗೆ ಅರ್ಥ ಆಯಿತು ಆವತ್ತಿಂದ ಅವರು ಕೂಡ ಊರು ಬಿಟ್ಟು ಹೋಗಿಲ್ಲ ಮಾಸ್ಟರ್ಸ್ ಮತ್ತು ಊರಿಗೆ ಹೋಗಿ ಅಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಬಂದು ಇವತ್ತು ರಮಣಾಶ್ರಮದಲ್ಲಿ ಅಲ್ಲಿ ರೂಮ್ಗಳು ಏನಾಗಿದೆ ಅಂತಂದರೆ ಇವತ್ತು ಅಲ್ಲಿ ಏನು ಕಟ್ಟಿದ್ದಾರೆ ಅಂದರೆ ಅಮ್ಮ ಅಲ್ಲಿ ಆಸ್ತಿ ಮಾರುಬಿಟ್ಟು ತೊಗೊಂಬಂದು ಕೊಟ್ಟಿರೋ ದುಡ್ಡಲ್ಲಿ ಕಟ್ಟಿರೋ ಅಂಥ ರೂಮ್ಗಳು ಅಡುಗೆ ಮನೆ ಆಗಲಿ ಅಲ್ಲಿರೋ ಬಿಲ್ಡಿಂಗ್ಗಳಾಗಲಿ ಅಷ್ಟು ಒಂದು ಅದರಲ್ಲಿ ಮುಕ್ಕಾಲು ಭಾಗ ಆಯಮ್ಮ ಕೊಟ್ಟಿರೋ ದುಡ್ಡಂತೆ ಮಾಸ್ಟರ್ಸ್ ಪೂರ್ತಿ ಆಸ್ತಿ ತೊಗೊಂಬಂದಲ್ಲಿಟ್ಬಿಟ್ಟು ಆ ಅಮ್ಮನಿಗೆ ಇರೋದಕ್ಕೆ ಇಷ್ಟು ಕೊಟ್ಟಿದ್ವಲ್ಲ ಅಂತ ಆಯಮ್ಮ ಆಶ್ರಮದಲ್ಲಿದ್ದು ಅಧಿಕಾರ ಚಲಾಯಿಸಲಿಲ್ಲ ಮಾಸ್ಟರ್ಸ್ ಆದರೆ ಕೂಡ ಇದು ನಾವು ಎಲ್ಲಿ ಎಷ್ಟೋ ಪಾಠಗಳ್ ನಾವು ಕ ಇದರಿಂದ ನಾವು ಕಲಿಯೋದು ತುಂಬ ಇದೆ ಮಾಸ್ಟರ್ಸ್ ನಾವೇನೋ ಒಂದು ಲಕ್ಷ ರೂಪಾಯಿನ ಐವತ್ತು ಸಾವಿರನ ಕೊಟ್ಟರೆ ಅಯ್ಯೋ ನಾನು ಇಷ್ಟು ಕೊಟ್ಟಿದ್ದೀನಿ ಇದರಲ್ಲಿ ನಂದೇನೋ ಭಾಗ ಇದೆ ನನ್ನ ಪಾಲಿದೆ ಅಂತ ನಾವು ನಂದು ನಾನು ಅಂತೀವಿ ಇವಾಗಲೂ ಕೂಡ ಆದರೆ ಅಷ್ಟು ಕೊಟ್ಟರೆ ಕೂಡ ಆ ಆ ಆಯಮ್ಮನಿಗೆ ಅಂತ ಸಪ್ರೇಟಾಗಿ ಊರಲ್ಲಿ ಒಂದು ರೂಮ್ ಮಾಡಿಕೊಂಡು ದಿನ ಆ ರೂಮಿಂದ ಬಂದು ಹೋಗೋರಂತೆ ಆ ಬಂದು ಹೋಗೋರು ಕೂಡ ಹೆಂಗೆ ಅಂದರೆ ಈ ಕೀರೆ ಪಾರ್ಟಿ ಅಂತ ಯಾರಿದ್ರು ನಾವು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡ್ಕೊಂಡೆವು ಮಾಸ್ಟರ್ಸ್ ಒಂದು ಸೊಪ್ಪಿನ ಅಜ್ಜಿ ದಿನ ಆ ಭಗವಾನ ಕೊಡಿದ್ರೆ ನಾವು ಊಟ ಮಾಡ್ತಾ ಇರಲಿಲ್ವಲ್ಲ ಅದೇ ಥರ ಈ ಅಚ್ಚಮ್ಮಗಳು ಕೂಡ ಎದ್ದು ದಿನ ಅವ್ರು ಅಲ್ಲಿ ಅಡುಗೆ ಮಾಡ್ಕೊಳ್ತಾರೋ ಅದನ್ನು ಒಂದಷ್ಟು ಒಂದು ಡಬ್ಬ ತುಂಬಿಸ್ಕೊಂಬಂದು ಫಸ್ಟ್ ಭಗವಾನ ಕೊಟ್ಟು ಭಗವನ್ ಅದರಲ್ಲೂ ಒಂದು ಚೂರಾದ ಪ್ರಸಾದ ತೊಗೊಂಡು ತಿಂದ ಮೇಲೇ ಆಯಮ್ಮ ಊಟ ಮಾಡೋರಂತೆ ಮಾಸ್ಟರ್ಸ್ ಅದೆಷ್ಟೋ ವರ್ಷಗಳ ಕಾಲ ಅವರು ಅಲ್ಲಿದ್ದಷ್ಟು ದಿನ ಅದನ್ನೇ ಮಾಡ್ಕೊಂಡು ಬಂದ್ರಂತೆ ಭಗವಾನ್ ತಿನ್ನ ಏನಮ್ಮ ಇದೆಲ್ಲ ಇಷ್ಟು ವರ್ಷ ಆದರೂ ಹಿಂಗೆ ಮಾಡ್ತೀರಂದರೆ ಇಲ್ಲ ಭಗವಾನ್ ನೀವು ತೊಗೊಂಡ್ರೆ ನಾನು ತೊಗೊಳಿಲ್ಲ ಅಂದರೆ ನನಗೆ ನನಗೂ ಊಟ ಬೇಡ ನಾನು ಹಂಗೆ ಇರ್ತೀನಂತ ಉಪವಾಸ ಇರೋರಂತೆ ಆ ಪ್ರೀತಿಗೆ ತಾಳ್ಲಾರ್ದ ಭಗವಾನ್ ಅವಾಗಲೂ ಅವ್ರದ್ದು ಕೂಡ ಈ ಮೂರು ಬೆರಳಂತೆ ಮಾಸ್ಟರ್ಸ್ ಈ ಮೂರು ಬೆರಳಲ್ಲಿ ಪ್ರಸಾದ ತೊಗೊಳ್ಳೋರಂತೆ ಅವರು ಆ ಥರನೇ ತೊಗೊಂಡು ಆಯಮ್ಮ ಇರೋವರೆಗೂ ಅದೇ ಥರ ಮಾಡಿದ್ರಂತೆ ಅವಾಗ ಆಯಮ್ಮನಿಗೂ ಆಶ್ರಮದವರು ಎಲ್ಲರೂ ಒಂದು ಸ್ನೇಹಿತರಾಗಿ ಮಕ್ಕಳಾಗಿ ಎಲ್ಲರೂ ಅವ್ರಿಗೂ ಅಲ್ಲಿ ಪರಿಚಯರಾಗಿದ್ದರು ಅದರಲ್ಲಿ ಅನ್ನೋರೊಬ್ಬರು ಅವ್ರಿಗೇನೋ ಚಿಕ್ಕವರಾಗಿರೋದ್ರಿಂದ ಅವ್ರನ್ನ ಮಗಳು ಮಗಳು ಅಂತ ಯಾವಾಗಲೂ ಹತ್ರ ಇಟ್ಕೊಂಡಿರೋರಂತೆ ಆ ಥರ ಅವರು ಒಂದು ಸತಿ ಊರಿಗೆ ಇದ್ದರೆ ಕೂಡ ನೀನು ಊರಿಗೆ ಹೋಗಿ ಬರೋದ್ರಲ್ಲಿ ನಾನು ಇರ್ತೀನೋ ಇಲ್ವೋ ನನ್ನ ಕೊನೆಗಾಲದಲ್ಲಿ ನೀನು ನನ್ನ ಹತ್ರ ಇಲ್ದ್ರಂಗೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರಂತೆ ಅವ್ರಿಗೇನು ಅರ್ಜೆಂಟ್ ಕೆಲಸ ಇದ್ದು ಊರಿಗೆ ಹೋದಕ್ಕೆ ಬರೋಷ್ಟರಲ್ಲಿ ಅವರು ನಿಜವಾಗ್ಲೂ ಮರಣ ಸ್ಥಿತಿಯಲ್ಲಿದ್ದರಂತೆ ಆವಾಗ ಯಾರು ಹೇಳಿದ ತಕ್ಷಣ ಸೂರ್ಯನಾಗಮ್ಮ ಕೂಡ ಓಡೋದ್ರಂತೆ ಅವ್ರು ಮನೆಗೆ ಓಡೋಗಿ ನೋಡಿದ್ರೆ ಅವ್ರ ತಮ್ಮ ನೆಂಥವ್ರು ಯಾರೋ ಬಂದಿದ್ರಂತೆ ಅವ್ರ ಜೊತೆಲ್ಲ ಇದ್ದು ಅಂತ ಅಷ್ಟೊತ್ತಿಗೆ ಅವ್ರು ಎರಡು ದಿನ ಆಯ್ತಂತೆ ಪ್ರಜ್ಞೆ ಇಲ್ಲ ಅವ್ರಿಗೆ ಊಟ ಇಲ್ಲ ಇದ್ದರೆ ಕೂಡ ಆ ಪ್ರಜ್ಞೆ ಬಂದ ತಕ್ಷಣ ಕೇಳಿದ್ರಂತೆ ಭಗವಾನ್ಗೆ ಪ್ರಸಾದ ಕಳಿಸಿದ್ರೆ ಇವತ್ತು ಅಂತ ಕೇಳಿದ್ರಂತೆ ಮಾಸ್ಟರ್ಸ್ ಅಂದರೆ ಆ ಆ ಗುರುಗಳನ್ನೋದು ಆ ಪ ತಂದೆ ಅನ್ನೋ ಭಾವನೆ ಬಂದ್ಬಿಟ್ರೆ ಆ ಶ್ರದ್ಧೆ ಭಕ್ತಿ ಅನ್ನೋದು ಹೆಂಗಿರುತ್ತೆ ನೋಡಿ ಮಾಸ್ಟರ್ಸ್ ಆವಾಗ ಅಲ್ಲಿರೋರು ತಮಾಷೆಗೋಸ್ಕರ ಇಲ್ಲ ಇನ್ನೂ ಕೊಟ್ಟಿಲ್ಲ ನಿಮ್ಮ ಭಗವಾನಿಗೆ ನಾವೇನು ಕೊಟ್ಟಿಲ್ಲ ನೀವೇ ನೀವೇ ಕೊಡೋಕ್ಕಾಗ್ತಿಲ್ಲ ನಾವೇನು ಕೊಡಲಿ ಅಂತಂದರೆ ಅಮ್ಮ ಆ ಮರಣ ಸಮಯದಲ್ಲೂ ಕೂಡ ಅಷ್ಟು ಕೋಪ ಮಾಡಿಕೊಂಡು ಅವ್ರಿಗೇನೋ ಗಂಜಿ ಕೊಟ್ಟರೆ ಕೂಡ ಅದನ್ನು ಎತ್ತು ಪಕ್ಕಕ್ಕೆ ಇಟ್ಬಿಟ್ರಂತೆ ಮಾಸ್ಟರ್ ಬೇಡ ತೊಗೊಂಡೋಗಿ ನನಗೂ ಬೇಡ ಅಂತ ಆಮೇಲೆ ಅವರೆಲ್ಲ ನಕ್ಕೊಂಡಿಲ್ಲ ಭಗವನ್ಗೆ ಕೊಟ್ಟಿದ್ವಿ ಭಗವಾನ್ ಕೊಟ್ಟಿದ್ವಿ ನೀನು ತಿನ್ನೇ ಅಮ್ಮ ಅಂತ ಹೇಳಿದ ಮೇಲೆ ಅವರು ಒಂಚೂರು ಗಂಜಿ ಕುಡಿದ್ರಂತೆ ಆ ಗಂಜಿ ಕುಡಿದು ಆ ನೈಟ್ ಎಲ್ಲ ಮಾಸ್ಟರ್ಸ್ ಅವರಿನ್ನೇನು ಅವರು ಹೊರಡೋ ಸಮಯ ಅಂತೆ ಅವರಲ್ಲಿ ಮರಣ ಸಮಯದಲ್ಲಿದ್ದರೆ ಇಲ್ಲಿ ಭಗವಾನ್ ಭಗವಾನ್ ಇಲ್ಲಿ ಆಶ್ರಮದಲ್ಲಿ ಕೂತಿದ್ದವರು ಒಂದು ಥರ ಅವರು ಕೂತಿದ್ದ ಒಂದು ಸೂರ್ಯನಾಗಮ್ಮನವರು ವಿವರಿಸ್ತಾರೆ ಮಾಸ್ಟರ್ಸ್ ಇದನ್ನು ಅವರು ಎದುರುಗಡೆ ನೋಡಿದವರು ಅವರು ಅಲ್ಲಿ ಆ ಅಮ್ಮ ಮರಣ ಎಲ್ಲ ಆಯಿತು ಅವರು ಇದು ಮುಗಿಸಿದ್ದಾರೆ ಬಾಡಿ ವ್ಯಾಕೆಟ್ ಮಾಡಿ ತಿಳಿದು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಆಶ್ರಮಕ್ಕೆ ಬಂದು ನೋಡಿದ್ರೆ ಆ ಭಗವಾನ್ ಕೂತಿದ್ರಂತೆ ಒಂಥರ ಅದು ಒಂದು ಕಣ್ಣು ಕಣ್ಣು ಬಿಟ್ಟಿರೋ ಕಣ್ಣು ಬಿಟ್ಟಂಗೆ ಇದೆ ಅಂತೆ ಆ ರೂಪನೋ ಒಂಥರ ಅವರಿಗೆ ಭಯ ಭಯ ಆಯ್ತಂತೆ ಅವರು ಆ ಥರ ಭಯ ಆಗೋ ರೀತಿಯಲ್ಲಿ ಕೂತ್ಕೊಂಡು ಒಂದೇ ರೀತಿಯಲ್ಲಿ ಅವರು ಯಾರ ಹತ್ರ ಮಾತಾಡಿದ್ರು ಯಾವ ಮಾಸ್ಟರ್ಸ್ ಹತ್ರ ಮಾತಾಡಿದ್ರು ಆ ಎಮ್ಮಂದು ಏನು ಒಂದು ಕರ್ಮಾನುಸಾರ ಏನೋ ಇತ್ತೋ ಅವರ ಜೀವನದಲ್ಲಿ ಗೊತ್ತಿಲ್ಲ ಅವ್ರನ್ನ ಒಂದು ಸುಖಮಯವಾಗಿ ಆ ದೇಹದಿಂದ ಆ ಆತ್ಮನ ಅವ್ರನ್ನ ಆ ಪರಮ ಪದಕ್ಕೆ ಕಳಿಸೋದಕ್ಕೆ ಆ ಭಗವಾನ್ ಆ ರಾತ್ರಿ ಎಲ್ಲ ಅವರು ಅದೇ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ರಂತೆ ಬೆಳಗ್ಗೆವರೆಗೂ ಬೆಳಗ್ಗೆವರೆಗೂ ಕೂತ್ಕೊಂಡು ಆಮೇಲೆ ನಾರ್ಮಲ್ ಸ್ಥಿತಿಗೆ ಬಂದು ಆಮೇಲೆ ಕೇಳಿದ್ರಂತೆ ಹೆಂಗೋಯಿತು ಚೆನ್ನಾಗಿ ಹೋದ್ರ ಅಮ್ಮ ಆ ಹೆಚ್ಚಮ್ಮ ಅದೊಂದು ಹುಚ್ಚುರ್ ಥರ ಪ್ರೀತಿ ಮಾಡ್ತಾ ಇದ್ಲು ಈ ಊರಿಗೆ ಬಂದಾಗಲಿಂದ ಭಗವಾನ್ ಕೊಡಿದ್ರೆ ಆಯಮ್ಮ ಏನೂ ಇರಲಿಲ್ಲ ಅಂತ ಪ್ರೀತಿಯಿಂದ ಮಾತಾಡಿದ್ರಂತೆ ರಾತ್ರಿ ಎಲ್ಲ ಪ್ರೋಸೆಸ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಏನು ತಿಳಿದೋ ಥರ ಮಾತಾಡಿದ್ರಂತೆ ಇದೇ ಥರ ನಮ್ಮ ಪತ್ರೆ ಸರ್ ಕೂಡ ಮಾಸ್ಟರ್ಸ್ ಎಷ್ಟೋ ಜನ ಇವತ್ತಿಗೂ ಹೇಳ್ತಾ ಇರ್ತಾರೆ ನನಗೆ ಈ ಥರ ಕಾಣಿಸಿದ್ರು ಈ ಥರ ಬಂದು ಮಾಡಿದ್ರು ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಏನಾಯಿತು ಎಲ್ಲಿದೆಯಾ ನೀನು ಅಂತ ಕೇಳೋರಂತೆ ಆದರೆ ಎಲ್ಲ ಗುರುಗಳು ನಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಮಾಸ್ಟರ್ಸ್ ಇಂಥ ಅದ್ಭುತವಾದ ಗುರುಗಳ ಜೊತೆ ಪ್ರಯಾಣ ಮಾಡ್ತಾ ಇದೀವಿ ನಾವೆಲ್ಲ ಈ ಪ್ರಯಾಣದಲ್ಲಿ ನಮ್ಮದು ಏನೋ ತಪ್ಪುಗಳಿದ್ರೂ ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಳ್ತಾ ಆ ಗುರುಗಳು ಒಂದು ಪದದ ಪದನಿಟ್ಕೊಂಡು ಅವ್ರಿಗೆ ಸಮರ್ಪಣೆ ಭಾವನೆ ಮಾಸ್ಟರ್ಸ್ ನಾನು ಯಾಕಂದರೆ ಪ್ರತಿ ಹೇಳ್ತಾ ಹೇಳ್ತಾಯಿದ್ದೇನೆ ಅಂದರೆ ಈ ಜೀವನದಲ್ಲಿ ನಾವು ಮಾಡಬೇಕಿರೋದು ಒಂದೇ ಒಂದು ಮಾಸ್ಟರ್ಸ್ ಸಮರ್ಪಣೆ ಜೀವನದಲ್ಲಿ ಏನಾದರೂ ಬರಲಿ ಜೀವನ ಒಪ್ಕೊಳ್ಳಿ ಆ ಜೀವನನ ಪೂರ್ತಿ ಸಮರ್ಪಣೆ ನೀವು ಗುರುವಿಗೆ ಮಾಡ್ತೀರಾ ದೇವರನ್ನು ನಿಮಗೆ ಯಾವ ದೇವರ ಇಷ್ಟನ ದೇವ್ರಿಗೆ ಮಾಡ್ತೀರಾ ಇಲ್ಲ ನಿಮಗೆ ನೀವೇ ಮಾಡ್ಕೊತಾರ ಸಮರ್ಪಣೆ ಸಂಪೂರ್ಣವಾಗಿ ಸಮರ್ಪಣೆ ಅದರಲ್ಲಿ ಯಾವ ಅನುಮಾನ ಇಲ್ಲದ್ರಂಗೆ ಸಮರ್ಪಣೆ ಮಾಡಿದಾಗ ಪ್ರತಿಯೊಂದು ಗುರುವು ನಮ್ಮನ್ನು ಪರಮಪದಕ್ಕೆ ತಲುಪಿಸೋದಕ್ಕೆ ಅವರ ಪ್ರಯತ್ನ ಎಲ್ಲ ಮಾಸ್ಟರ್ಸ್ ನಮ್ಮನ್ನು ಎಲ್ಲೂ ಅಡ್ಡದಾರಿಯಲ್ಲಿ ಬಿಟ್ಟು ಹೋಗಲ್ಲ ಅವರು ಅಂತ ಹೇಳ್ತಾ ಆ ಗುರುಗಳಿಗೆ ಆ ಭಗವಾನ್ ಶ್ರೀ ರಮಣ ಮಹರ್ಷಿಯವರಿಗೆ ಅಚ್ಚಮ್ಮಾಳಿಗೆ ನಮ್ಮ ಪತ್ರಿ ಸಾರ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೃದಯ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂಥ ಅದ್ಭುತವಾದ ಅವಕಾಶ ಕೊಟ್ಟು ಈ ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡಿರುವಂಥ ಆ ರಮಣ ಮಹರ್ಷಿಯವರಿಗೆ ಮತ್ತು ಪಿ ಎಮ್ ಸಿ ಕನ್ನಡ ವಾಹಿನಿ ಅಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಆತ್ಮಸ್ವರೂಪರಾಗಿರುವಂಥ ಮಾಸ್ಟರ್ಸ್ಗೆ ಇದನ್ನು ವೀಕ್ಷಿಸ್ತಿರುವ ವೀಕ್ಷಿಸೋ ಇನ್ನು ಮುಂದಕ್ಕೆ ವೀಕ್ಷಿಸುವಂತಹ ಎಲ್ಲ ಮಾಸ್ಟರ್ಸ್ಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸುತ್ತಾ ಎಲ್ಲರೂ ತಪ್ಪದರೇನೇ ಪ್ರತಿ ಮಂಗಳವಾರ ಮಾಸ್ಟರ್ಸ್ ಐದು ಗಂಟೆಗೆ ಪ್ರಸಾರವಾಗುತ್ತೆ ಅದನ್ನು ಮಿಸ್ ಮಾಡಿಕೊಳ್ದ್ರೇ ಎಲ್ಲರೂ ಸಂಪೂರ್ಣವಾಗಿ ಈ ಜೀವನ ಚರಿತ್ರೆಯನ್ನು ಕೇಳಿ ಅದನ್ನು ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಆ ದಾರಿಯಲ್ಲಿ ನಾವು ಕೂಡ ನಡೆಯೋಣ ಅಂತ ಹೇಳ್ತಾ ಈ ಹೊತ್ತಿಗೆ ಈ ಎಪಿಸೋಡ್ನ ಇಲ್ಲಿಗೆ ನಿಲ್ಲಿಸೋಣ ಮಾಸ್ಟರ್ಸ್ ಈ ಅವಕಾಶ ಕೊಟ್ಟು ಎಲ್ಲ ಮಾಸ್ಟರ್ಸ್ಗೂ ಈ ದೇಹಕ್ಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೂ ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು